ವೀಕ್ಷಕರೇ ನಮಸ್ಕಾರ. ಇದು ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಅವಿನಾಶ್ ಶೆಟ್ಟಿ, ವೈದ್ಯಕೀಯ ಅಧೀಕ್ಷಕರು KMC ಮಣಿಪಾಲ್. ಡಾಕ್ಟ್ರೇ, ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ತುರ್ತು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. KMC ಮಣಿಪಾಲ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ, ಯಾಕೆ ಹತ್ತಿರದ ಜಿಲ್ಲೆಗಳಿಗೆಲ್ಲ ಈ COVID-19 ಕೊರೋನಾದ ಸಂದರ್ಭದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀರಿ. ನನಗೆ ಮೊದಲ ಪ್ರಶ್ನೆ ನಿಮಗೆ ಕೇಳ್ತೇನೆ, ಉಡುಪಿಯ ಕೊರೋನಾ ವೈರಸ್ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ಉಡುಪಿಯ ಕೊರೋನಾ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ನೋಡಿದರೆ ಸಾಕಷ್ಟು ಹತೋಟಿಯಲ್ಲಿದೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಈಗ 3 ಕೊರೋನಾ ಪಾಸಿಟಿವ್ ವರದಿ ಬಂದಿತ್ತು. ಮೂರಲ್ಲೇ ನಿಂತಿದೆ. ಈಗ 3 ರೋಗಿಗಳು ಕೂಡ ನಮ್ಮ ಉಡುಪಿಯ TMAB ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಹಾಗೂ ರಿಕವರಿ ಆಗ್ತಾ ಇದ್ದಾರೆ. ಏನೂ ಸಮಸ್ಯೆ ಇಲ್ಲ. ಅದರ ನಂತರ ಯಾವುದೇ ಪಾಸಿಟಿವ್ ಕೇಸ್ ಉಡುಪಿ ಜಿಲ್ಲೆಯಲ್ಲಿ ವರದಿ ಆಗಿಲ್ಲ. ಸುಮಾರು ಹತ್ತಿರ 200 ಸ್ಯಾಂಪಲನ್ನು ಅವರು ಪರೀಕ್ಷೆಗೆ ಕಳಿಸಿದ್ದಾರೆ, ಶಿವಮೊಗ್ಗ ಲ್ಯಾಬಿಗೆ ಮತ್ತು ಹಾಸನ ಲ್ಯಾಬಿಗೆ. ಬಹುತೇಕ ನೆಗೆಟಿವ್ ಅಂತಲೇ ಬಂದಿದೆ. ಸೊ ಇದೇ ರೀತಿ ಪರಿಸ್ಥಿತಿ ಮುಂದುವರಿಬಹುದಂತ ನಮ್ಮ ಆಶಾಭಾವನೆ. ಸರಿ, ಈಗ ತಾವು ಹೇಳಿದ್ರಿ ಈ ಟೆಸ್ಟಿಂಗನ್ನು ನಾವು ಶಿವಮೊಗ್ಗ ಕಳಿಸಬೇಕಾದ್ರೆ ಬೆಂಗಳೂರನ್ನು ಸಂಪರ್ಕಿಸಬೇಕು, ಹಾಸನವನ್ನು ಸಂಪರ್ಕಿಸಬೇಕಾಗತ್ತೆ. ಮಣಿಪಾಲ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಂಥ ಒಂದು ಆಸ್ಪತ್ರೆ, ನಮ್ಮಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ಲ್ಯಾಬನ್ನು ಯಾಕೆ ಮಾಡಿಲ್ಲ, ಅಥವಾ ಇದರ ಅಗತ್ಯ ಇತ್ತ, ಅಥವಾ ಅದಕ್ಕೆ ತುಂಬ ಪ್ರಕ್ರಿಯೆಗಳಿರ್ತವ ಅಂತ ಹೇಳಿ. ಹೌದು, ನಮ್ಮ ಜಿಲ್ಲೆಯಲ್ಲಿ ಲ್ಯಾಬ್ ಇದ್ದರೆ ಬಹಳ ಉತ್ತಮವಾಗ್ತಿತ್ತು. ಯಾಕಂದರೆ ನಮಗೆ ಅತ್ಯಂತ ಬೇಗ ವರದಿ ಕೈ ಸೇರಿದರೆ ನಾವು ಅದಕ್ಕೆ ತಕ್ಕ ಹಾಗೆ ಆಕ್ಷನನ್ನು ಅಥವಾ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಕೆಲಸವನ್ನು ಮಾಡಬಹುದಿತ್ತು. ಆದರೆ ICMR ಕೆಲವೊಂದು ಪ್ರೈವೇಟ್ ಲ್ಯಾಬಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಆರಂಭದಲ್ಲಿ ನಮಗೆ ಕೂಡ ಒಂದು ಪರ್ಮಿಷನ್ ಕೊಟ್ಟಿದ್ರು, ಆಮೇಲೆ ಕೆಲವು ಕಾರಣಗಳಿಂದ ಅವರು ಬೇಡ, ಮಂಗಳೂರು ಅಥವಾ ಬೇರೆ ಜಿಲ್ಲೆಗೆ ನಾವು ಲ್ಯಾಬನ್ನು ಪರ್ಮಿಷನ್ ಕೊಡ್ತೇವೆ ಅಂತ ಹೇಳಿದರು. ಸೊ ಈಗ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಮಂಗಳೂರು ವೆನ್ಲಾಕಲ್ಲಿ ಆರಂಭ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಅದನ್ನು ಮಂಗಳೂರಲ್ಲಿ ಆರಂಭ ಆದರೆ ನಮ್ಮ ಉಡುಪಿ ಜಿಲ್ಲೆಗೆ ಕೂಡ ಅನುಕೂಲ ಆಗ್ತದೆ. ಶಿವಮೊಗ್ಗ ಹಾಸನಗಿಂತ ನಾವು ಮಂಗಳೂರಿಗೆ ಕಳಿಸಿದರೆ ಬಹುದು ಬೇಗ ವರದಿ ಸಿಗ್ಬೋದು. ಸರಿ, ಈಗ ಜನರಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ತಾವು ನೀಡ್ತಿದ್ದೀರಿ, ಅಥವಾ ಜಾಗೃತಿಯನ್ನು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನೀವು ಜಾಗೃತಿಯನ್ನು ಮೂಡಿಸ್ತಿದ್ದೀರಿ. ತಮಗೆಷ್ಟು ರಿಸ್ಕ್ ಇದೆ ಆಸ್ಪತ್ರೆಯಲ್ಲಿ? ಈಗ ಏನಾಗಿದೆ ಅಂದರೆ ಈ ಕೊರೋನಾ ವೈರಸ್ನ ಸಾಂಕ್ರಾಮಿಕ ಈ ಒಂದು ಈ ಮಟ್ಟದಲ್ಲಿ ಹರಡಿದ ನಂತರ ಮತ್ತು ಈ ವಿಶ್ವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ, ಎಸ್ಪೆಷಲಿ ಮುಖ್ಯವಾಗಿ ಚೀನಾ ಹಾಗೂ ಈಗ ಇಟಲಿ, ಸ್ಪೇನ್, ಜರ್ಮನಿ ಮುಂತಾದ ದೇಶಗಳಲ್ಲಿ ಸಾಕಷ್ಟು ಸಂಖ್ಯೆ ಜನ ಮರಣ ಹೊಂದಿದ್ದಾರೆ. ಇದರಿಂದಾಗಿ ಒಂದು ಸ್ವಲ್ಪ ಮಟ್ಟಿನ ಭಯ ಎಲ್ಲ ಜನರಲ್ಲಿ ಇದೆ, ವೈದ್ಯ ವರ್ಗದಲ್ಲೂ ಇದೆ ಮತ್ತು ಇತರ ಪ್ಯಾರಾಮೆಡಿಕಲ್ ಸಿಬ್ಬಂದಿ ವರ್ಗದಲ್ಲೂ ಸ್ವಲ್ಪ ಇದೆ. ಆದರೆ ಇದು ನಾವು ನೆನ್ಪಿಟ್ಕೊಳ್ಬೇಕು, ಇದು ಕೂಡ ಒಂದು ಮೈಕ್ರೋ ಆರ್ಗ್ಯಾನಿಸಮ್. ಅಂದರೆ ನಾವೀಗ ಈ TB ಉಂಟು ಮಾಡುವಂಥ ಆರ್ಗ್ಯಾನಿಸಮ್ ಇರ್ಬೋದು, H1N1 ಅಂತ ಒಂದು ಬಂದಿತ್ತು, ಆಮೇಲೆ SARS ಅಂತ ಬಂದಿತ್ತು, ಅದೇ ರೀತಿ ಎಲ್ಲ ಒಂದು ಇದೊಂದು ಕೂಡ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ವೈದ್ಯರಿಗೆ ಯಾವಾಗಲೂ ಅಥವಾ ವೈದ್ಯರಿಗೆ ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿಗೆ ಆ ರಿಸ್ಕ್ ಇರ್ತದೆ. ಆದರೆ ಅದಕ್ಕೆ ತಕ್ಕ ಹಾಗೆ ಬೇಕಾದ ಎಲ್ಲ ಪ್ರೊಟೆಕ್ಷನ್ ಮೆಷರ್ಸ್ ಅಥವಾ ಪ್ರಿವೆಂಟಿವ್ ಅಥವಾ ನಾವು ಏನು ಹೇಳ್ತೇವೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಅಂತ ಅದನ್ನೆಲ್ಲ ಉಪಯೋಗಿಸಿದರೆ ಯಾವುದೇ ರಿಸ್ಕ್ ಇಲ್ಲ. ಸೊ ಬೇರೆ ವೈರಸಲ್ಲಿ ಇರುವಂಥ ರಿಸ್ಕೇ ಈ ವೈರಸ್ಸಿಗೂ ಇರುವುದು, ವಿಶೇಷವಾಗಿ ಏನಾದರೂ ಹೆಚ್ಚಿಗೆ ರಿಸ್ಕ್ ಇಲ್ಲ. ಸೊ ಅದಕ್ಕೆ ತಕ್ಕ ಸಲಕರಣೆಗಳನ್ನು ಉಪಯೋಗ ಮಾಡಿದರೆ ಏನೂ ಅಪಾಯ ಇಲ್ಲ. ಸರಿ, ಇದು ಒಬ್ಬ ವ್ಯಕ್ತಿಯ ಮೆಡಿಕಲ್ ಹಿಸ್ಟ್ರಿಯನ್ನು ನೋಡಿದರೆ ಕೊರೋನಾವನ್ನು ಬಿಟ್ಟುಬಿಡುವ ಅವನಿಗೆ KMC ಬರಬೇಕಂತೇಳಿ ಅನ್ನಿಸ್ತದೆ, ಅಥವಾ ರುಟೀನ್ ಚೆಕಪ್ಸ್ ಎಲ್ಲ ಇರುತ್ತೆ. ಒಂದು ರೀತಿಯ ಸುದ್ದಿ ಹರಡಿದೆ ಏನಂತ ಹೇಳಿದರೆ OPD ಬಂದ್ ಮಾಡಿದರೆ KMC, ಇದರ ಬಗ್ಗೆ ಬೆಳಕು ಚೆಲ್ಲುವುದು? ಇಲ್ಲ, ನಾವು OPDಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಲ್ಲ. ಏನಾಯ್ತಂದರೆ ಈ ಮಾರ್ಚ್ 22 ನಂತರ ಈ ಲಾಕ್ಡೌನ್ ಘೋಷಣೆ ಆದ ನಂತರ ರೋಗಿಗಳು ಬರುವ ಸಂಖ್ಯೆಯಲ್ಲೇ, ಅಂದರೆ ನಮಗೆ ಉದಾಹರಣೆಗೆ ಪ್ರತಿ ದಿವಸ ಒಂದು 3,000 ಹತ್ರ ರೋಗಿಗಳು ಬರುತ್ತಿದ್ರು. ಆದರೆ 3,000 ಪರ್ ಡೇ, ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಈವನ್ ಹೊರ ರಾಜ್ಯಗಳಿಂದಲೂ ಗೋವಾದಿಂದ ಎಲ್ಲ ಬರ್ತಾ ಇದ್ರು. ಆದರೆ ಈ ಲಾಕ್ಡೌನ್ ಘೋಷಣೆ ಆದ ನಂತರ ಸಾರ್ವಜನಿಕ ಸಂಪರ್ಕ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಹಾಗೂ ಸಾಕಷ್ಟು ರೆಸ್ಟ್ರಿಕ್ಷನ್ ಇದ್ದಿದ್ದರಿಂದ ಮತ್ತು ಸ್ವತಃ ಪ್ರಧಾನಮಂತ್ರಿಗಳು ಘೋಷಣೆ ಹೇಳಿದರು ಅತ್ಯಂತ ಅಗತ್ಯ ಇದ್ದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗಿ, ಅಂದರೆ ರುಟೀನ್ ಇದಕ್ಕೆ ಎಲ್ಲ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ. ಸೊ ಪೇಷಂಟ್ ಬರುವ ಸಂಖ್ಯೆಯಲ್ಲೇ ಕಡಿಮೆ ಆಗಿತ್ತು, ಅದು ಒಂದು. ಆಮೇಲೆ ಎರಡನೇದಾಗಿ ಸಾರಿಗೆ ವ್ಯವಸ್ಥೆ ಇಲ್ಲದಿದ್ದರಿಂದ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 4,000 ಜನ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾರೆ, ದೂರ ದೂರದ ಗ್ರಾಮಗಳಿಂದ ಹಳ್ಳಿಗಳಿಂದ ಬರ್ತಾರೆ. ಅವರಿಗೆ ಬರೋಗ್ಲಿಕ್ಕೆ ಕೂಡ ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಆದರೂ ನಾವು OPDನ ಸಂಪೂರ್ಣವಾಗಿ ಬಂದ್ ಮಾಡಿರಲಿಲ್ಲ. ನಮ್ಮ ಎಮರ್ಜೆನ್ಸಿ ಸರ್ವಿಸ್ ನಡೀತಾ ಇತ್ತು, ಮಹಿಳಾ ವಿಭಾಗ, ಮಕ್ಕಳ ವಿಭಾಗ, ಕ್ಯಾನ್ಸರ್ ವಿಭಾಗ, ಡಯಾಲಿಸಿಸ್ ಇದೆಲ್ಲವೂ ನಡೀತಾ ಇತ್ತು.
ಇನ್ನು ಉಳಿದಂತೆ ಸಾಮಾನ್ಯ ಈ ಜ್ವರ ಮುಂತಾದ ಚಿಕಿತ್ಸೆಗೆ ಬರುವಂತ ರೋಗಿಗಳಿಗೆ ನಾವು ಆಸ್ಪತ್ರೆ ಹೊರಗಡೆ ಒಂದು ತಾತ್ಕಾಲಿಕವಾದ ತಪಾಸಣಾ ಕೇಂದ್ರವನ್ನು ಮಾಡಿ ಅದರ ಮೂಲಕ ಸ್ಕ್ರೀನಿಂಗ್ ಮಾಡಿ ಅಗತ್ಯ ಇದ್ರೆ ಹಾಸ್ಪಿಟಲ್ ಒಳಗಡೆ ಅದಕ್ಕೆ ಸಂಬಂಧಪಟ್ಟ ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೆವು. ಸೊ ಆದ್ರೆ ನಾವು ಸಂಪೂರ್ಣವಾಗಿ ಬಂದ್ ಮಾಡಿರಲಿಲ್ಲ, ಆದ್ರೆ ಮುಂದಿನ ವಾರ ನಾವು ನಮ್ಮ ಕೆಲವು ಒಪಿಡಿಯಲ್ಲಿ ನಾರ್ಮಲ್ ಸರ್ವಿಸ್ ಅನ್ನು ಮತ್ತೆ ಆರಂಭ ಮಾಡುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಸರಿ, ಈಗ ಬಹುಶಃ ನಮ್ಮ ರಾಜ್ಯದಲ್ಲಿಯೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ಟಿ ಎಮ್ ಎಫ್ ಐ ಹಾಸ್ಪಿಟಲ್ ಉಡುಪಿಯಲ್ಲಿ ಈ ಕೊರೋನಾ ಪೀಡಿತರಿಗೆ ಅಂತೇಳಿ ಮೀಸಲಿಟ್ಟದ್ದು ಬಹುಶಃ ರಾಜ್ಯದಲ್ಲಿ ಪ್ರಥಮ ಅಂತ ಕಾಣುತ್ತೆ. ಇದರ ಬಗ್ಗೆ ಇದರ ಧ್ಯೇಯ ಏನು, ಉದ್ದೇಶ ಏನು, ಇದರ ಹಿಂದಿನ ಕಾರಣಗಳು ಏನು ಅಂತ ಹೇಳ್ಬೋದಾ? ಓಕೆ, ಈಗ ಏನಾಗಿದೆ ಅಂದರೆ ಈಗ ನೀವು ನಿನ್ನೆ ನೋಡಿರ್ಬೋದು, ಎರಡು ದಿವಸ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ನಮ್ಮ ಮುಖ್ಯಮಂತ್ರಿಗಳ ಜೊತೆ ಸಂವಾದದಲ್ಲಿ ಕೂಡ ಹೇಳಿದರು, ನಮ್ಮ ಪ್ರತಿ ಜಿಲ್ಲೆಯಲ್ಲೂ ಒಂದು ಆಸ್ಪತ್ರೆಯನ್ನು ಈ ಕೋವಿಡ್ ರೋಗಿಗಳಿಗೆ ಮೀಸಲಿಡಬೇಕಂತ ಒಂದು ನಿರ್ದೇಶನವನ್ನು ಪ್ರಧಾನಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಎರಡು ದಿವಸದ ಹಿಂದೆ. ಅದರ ಹಿಂದೆ ಈ ಕೊರೋನಾ ಔಟ್ಬ್ರೇಕ್ ಆರಂಭ ಆದಾಗ ಸಾಕಷ್ಟು ಐಸೋಲೇಷನ್ ಬೆಡ್ ಹಾಗೂ ಐಸೋಲೇಷನ್ ವಾರ್ಡ್ಗಳ ಅಗತ್ಯ ಬಂದಿತ್ತು. ಸೊ ನಮಗೆ ಆವಾಗ ಸರ್ಕಾರದಿಂದಲೇ ಒಂದು ಮನವಿ ಬಂದಿತ್ತು, ನಿಮ್ಮ ಕೆ ಎಮ್ ಸಿ ಆಸ್ಪತ್ರೆಯಲ್ಲಿ ಸುಮಾರು 100-150 ಐಸೋಲೇಷನ್ ಬೆಡ್ಗಳನ್ನು ವ್ಯವಸ್ಥೆ ಮಾಡಬೇಕು ಅಂತ. ನಾವು ಆರಂಭದಲ್ಲಿ ಏನು ಮಾಡಿದ್ದೇವೆ ಅಂದರೆ ಒಂದು 15 ಐಸೋಲೇಷನ್ ಬೆಡ್ ನಮ್ಮದು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಯಾವಾಗಲೂ ಇರ್ತದೆ. ಸೊ ಆ ವ್ಯವಸ್ಥೆಯಲ್ಲೇ ನಾವು ಮುಂದುವರಿಯುವಂಥ ಒಂದು ನಿರ್ಧಾರವನ್ನು ಆವಾಗ ಮಾಡಿದ್ದೆವು. ಆದರೆ ಈ ಕೊರೋನಾ ರೋಗಿಗಳ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಸಂಖ್ಯೆ ಬಹಳ ಒಂದು ವೇಗದ ರೀತಿಯಲ್ಲಿ ಮಲ್ಟಿಪಲ್ ಆಗ್ತಾ ಇರೋದ್ರಿಂದ ಬಹುಶಃ ನಮಗೆ ಅನಿಸ್ತು ಈ 15 ಬೆಡ್ ಸಾಕಾಗ್ಲಿಕ್ಕಿಲ್ಲ ಅಂತ ಒಂದು, ಮತ್ತೆ ಸರ್ಕಾರದಿಂದಲೂ ಮನವಿ ಬಂದಿತ್ತು. ಆಮೇಲೆ ಕೆ ಎಮ್ ಸಿಯಲ್ಲಿ 100-150 ಐಸೋಲೇಷನ್ ಬೆಡ್ ಮಾಡಿ ಅಷ್ಟೊಂದು ಸಂಖ್ಯೆಯಲ್ಲಿ ರೋಗಿಗಳನ್ನು ನಾವು ಅಲ್ಲಿ ಚಿಕಿತ್ಸೆ ಕೊಟ್ಟಿದ್ರೆ ಬಹುಶಃ ಉಳಿದ ರೋಗಿಗಳಿಗೂ ಸ್ವಲ್ಪ ಹರಡುವ ಚಾನ್ಸ್, ಹರಡುವಲ್ಲ ಉಳಿದ ರೋಗಿಗಳಿಗೆ ಸ್ವಲ್ಪ ಭಯವೂ ಕೂಡ ಇರ್ಬೋದಿತ್ತು ಹರಡುವ ಚಾನ್ಸ್ ಅಂತ ಹೇಳೋದಿಲ್ಲ ನಾವು, ಯಾಕಂದ್ರೆ ಎಲ್ಲ ಪ್ರಿಕಾಷನ್ ನಾವು ತಗೊಳ್ತೇವೆ. ಆದರೂ ಕೂಡ ಆ ಭಯ ಇದ್ದೇ ಇರ್ತದೆ. ಸೊ ಇದೆಲ್ಲ ಅಂಶವನ್ನು ಗಮನಿಟ್ಟುಕೊಂಡು ನಾವು ಏನು ನಿರ್ಧಾರ ಮಾಡಿದ್ದೇವೆ ಅಂದರೆ ನಮ್ಮದೇ ಒಂದು ಇನ್ನೊಂದು ಆಸ್ಪತ್ರೆ ಉಡುಪಿಯಲ್ಲಿದೆ. ಸೊ ಅದನ್ನೇ ನಾವು ಯಾಕೆ ಒಂದು ಕೋವಿಡ್ ರೋಗಿಗಳಿಗೆ ವಿಶೇಷವಾಗಿ ಆಸ್ಪತ್ರೆಯನ್ನು ಮಾಡಬಾರ್ದಂತ ನಿರ್ಧಾರ ಮಾಡಿ ನಾವು ಒಂದು ವಾರದಲ್ಲೇ ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿ ಮೊನ್ನೆ April 1 ಅದನ್ನು ಒಂದು ಉಡುಪಿ ಟಿ ಎಮ್ ಎಫ್ ಆಸ್ಪತ್ರೆ ಒಂದು ಸಪರೇಟ್ ಆಗಿ ಒಂದು ಕೇವಲ ಕೋವಿಡ್ ರೋಗಿಗಳಿಗೆ ಅಂತೇಳಿ ಮೀಸಲಿಟ್ಟಿದ್ದೇವೆ. ಸೊ ಈಗಾಗಲೇ ಅಲ್ಲಿ 3 ರೋಗಿಗಳು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ. ಸರಿ, ಏಕೆಂದರೆ ಸಾಕಷ್ಟು ವೈದ್ಯರಲ್ಲಿದ್ದರು, ಸಾಕಷ್ಟು ರೋಗಿಗಳು ಪ್ರತಿ ದಿವಸ ಬರ್ತಿದ್ರು, ಅಡ್ಮಿಟ್ ಆಗ್ತಿದ್ರು, ಡೆಲಿವರಿ ಸೆಕ್ಷನ್ಸ್ ಅದೆಲ್ಲ ಇತ್ತು. ಸಡನ್ ಆಗಿ ಇದಕ್ಕೆ ಕೊಡುವಂತಾಗ ಅಲ್ಲಿ ಅವರನ್ನು ಶಿಫ್ಟ್ ಮಾಡ್ಲಿಕ್ಕೆ ಅದೆಲ್ಲ ತೊಂದರೆ ಆದದ್ದು ಇದೆ ಅಲ್ಲ? ಇಲ್ಲ, ಹಾಗೇನು ತೊಂದರೆ ಆಗಿಲ್ಲ, ಯಾಕಂದ್ರೆ ಇದಕ್ಕೆ ನಾವು ಸಾಕಷ್ಟು ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೆವು. ನಾವು ಈ ನಿರ್ಧಾರ ತೆಗೆದುಕೊಂಡ ಮೇಲೆ ನಾವು ಅದನ್ನು ಇಮಿಡಿಯೇಟ್ಲಿ ಒಂದೆರಡು ದಿವಸದಲ್ಲಿ ಮಾಡಲಿಲ್ಲ, ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿಯನ್ನು ನಾವು ಮಾಡಿದ್ದೆವು. ಏನು ಮಾಡಿದ್ದೇವೆ ಅಂದರೆ ಅಲ್ಲಿರುವಂಥ ರೋಗಿಗಳನ್ನು ಯಾರಿಗೆಲ್ಲ ಡಿಸ್ಚಾರ್ಜ್ ಮಾಡಿಸ್ಬೋದು ಅವರನ್ನೆಲ್ಲ ನಾವು ಒಂದೆರಡು ದಿವಸ ವೆಯ್ಟ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದೆವು. ಆನಂತರ ಉಳಿದ ರೋಗಿಗಳನ್ನು ನಾವು ಎಲ್ಲ ಹಂತ ಹಂತವಾಗಿ ನಮ್ಮ ಮಣಿಪಾಲದ ಕೆ ಎಮ್ ಸಿ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೆವು. ಆನಂತರ ಅಲ್ಲಿಯ ವೈದ್ಯರು ದಾದಿಯರಿಗೆ ಎಲ್ಲ ಒಂದು ತರಬೇತಿಯನ್ನು ಕೂಡ ನೀಡಿ ಎಲ್ಲವೂ ನಾವು ಪೂರ್ವ ತಯಾರಿ ಮಾಡಿದ ನಂತರ ಈ ಒಂದು ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆ ಅಂತೇಳಿ ಘೋಷಣೆ ಮಾಡಿದ್ದು. ಸೊ ಆದರೆ ನಮಗೆ ಏನು ಅಂತಹ ತೊಂದರೆ ಆಗಿರಲಿಲ್ಲ. ಸರ್, ಜನರ ಮಾತಿನಲ್ಲಿ ಶಂಕಿತರು ಅಂತ ಇದೆ, ಭಯೋತ್ಪಾದನೆಯಲ್ಲಿ ಶಂಕಿತರು, ಈಗ ಶಂಕಿತರು ಅಂತೇಳಿ ಮತ್ತೊಂದು ಸೋಂಕಿತರು ಅಂತ ಇದೆ. ನಿಮ್ಮ ಬಹುಶಃ ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ಹೈ ರಿಸ್ಕ್ ಮತ್ತು ಲೋ ರಿಸ್ಕ್ ಅಂತೇಳಿ, ಈಗಿನ ಸ್ಟೇಟಸ್ ಹೇಗಿದೆ? ಈಗ ಏನಾಗಿದ್ರೆ, ಈಗ ನೀವು ಹೇಳೋದಕ್ಕೆ ಸರಿ ಕರೆಕ್ಟ್, ಶಂಕಿತರು ಮತ್ತು ಸೋಂಕಿತರು. ಈಗ ಸೋಂಕಿತರು ಅಂದರೆ ಪಾಸಿಟಿವ್ ಕೇಸ್ ಇದ್ದವರು, ಅಂದರೆ ಅವರು ಅವರ ಈ ಗಂಟಲಿನ ದ್ರವದಲ್ಲಿ ಕೊರೋನಾ ವೈರಸ್ ಇರುವುದು ಲ್ಯಾಬೊರೇಟರಿ ಪರೀಕ್ಷೆಯಲ್ಲಿ ಪ್ರಯೋಗಾಲಯದಲ್ಲಿ ಪ್ರೂವ್ ಆಗಿದೆ, ದೃಢಪಟ್ಟಿದೆ, ಅವರಿಗೆ ನಾವು ಸೋಂಕಿತರು ಅಂತ ಹೇಳ್ತೇವೆ. ಈ ಕೊರೋನಾ ಶಂಕಿತರು ಅಂದರೆ ಸಸ್ಪೆಕ್ಟ್. ಈಗ ಉದಾಹರಣೆಗೆ ಈ ವಿದೇಶದಿಂದ ಬಂದಂಥ ಟ್ರಾವೆಲಿಂಗ್ ಹಿಸ್ಟ್ರಿ ಪ್ಲಸ್ ಫೀವರ್ ಅಥವಾ ಯಾವುದಾದ್ರೂ ಕೆಮ್ಮು ಇರಬಹುದು ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ ಅಂದರೆ ಶ್ವಾಸ ತೆಗಿಲಿಕ್ಕೆ ತೊಂದರೆ ಆಗೋರು ಇರುವಂಥವ್ರು ಪ್ಲಸ್ ಟ್ರಾವೆಲ್ ಹಿಸ್ಟ್ರಿ ಇದೆ ಅಥವಾ ಅವರು ಈ ಕೊರೋನಾ ರೋಗ ತುಂಬ ಸಂಖ್ಯೆಯಲ್ಲಿ ಇರುವಂಥ ಒಂದು ಪ್ರದೇಶದಿಂದ ಬಂದವರಿದ್ದರೆ ಅವನ್ನು ಸಸ್ಪೆಕ್ಟ್ ಕೇಸ್ ಅಂತ ಆಗ್ತದೆ. ಇನ್ನು ಈಗಾಗಲೇ ಪಾಸಿಟಿವ್ ಬಂದಂಥ ಕೇಸ್ ಅಥವಾ ಪಾಸಿಟಿವ್ ಬಂದಂಥ ರೋಗಿಗಳ ಜೊತೆ ಬಹಳ ನಿಕಟ ಸಂಪರ್ಕ ಹೊಂದಿದ್ದವರಿಗೆ ನಾವು ಎಗೈನ್ ಅವರಿಗೆ ಸಿಂಪ್ಟಮ್ ಬಂದರೆ ಸಸ್ಪೆಕ್ಟ್ ಅಂತ ಹೇಳ್ತೇವೆ. ಸೊ ಇದು ನಾವು ಅಂದರೆ ಶಂಕಿತರು ಅಂತ ಅಂದರೆ ಅವರಿಗೆ ಸಸ್ಪೆಕ್ಟ್. ಸೊ ಅವರನ್ನು ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದರೆ ಐಸೋಲೇಷನಲ್ಲಿ ಇಟ್ಟು ಚಿಕಿತ್ಸೆ ಮಾಡುವುದು, ನೆಗೆಟಿವ್ ಬಂದರೆ ಅವರನ್ನು ಸೆಲ್ಫ್ ಕ್ವಾರಂಟೈನ್ ಅಂದರೆ ಮನೆಯಲ್ಲಿ ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆ. ಅದಕ್ಕೆ ನಾವು ಸಸ್ಪೆಕ್ಟ್ ಮತ್ತು ಇದು ಶಂಕಿತ ಮತ್ತು ಸೋಂಕಿತ ರೋಗಿಗಳಂತ. ಇನ್ನು ನೀವು ಹೈ ರಿಸ್ಕ್ ಮತ್ತು ಲೋ ರಿಸ್ಕ್ ಹೇಳಿದ್ರೆ ಇದು ಬೇಸಿಕಲಿ ನಮ್ಮ ಕಾಂಟ್ಯಾಕ್ಟ್ಸಿಗೆ, ಅಂದರೆ ಈಗ ಹೊಸ ಗೈಡ್ಲೈನ್ಸ್ ಏನಾಗಿದೆ ಅಂದರೆ ಹೊಸ ನಿರ್ದೇಶನ ಏನು ಬಂದಿದೆ ಅಂದರೆ ಹೈ ರಿಸ್ಕ್ ಮತ್ತು ಲೋ ರಿಸ್ಕ್. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತಾನೆ, ಹೈ ರಿಸ್ಕ್ ಅಂದರೆ ಈಗ ಈ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ಪಕ್ಕದಲ್ಲಿರೋದಂಥ ಪ್ರಯಾಣಿಕರ ಜೊತೆ ನೀವು 6 ಗಂಟೆಗಿಂತ ಜಾಸ್ತಿ ಒಟ್ಟಿಗೆ ಕೂತ್ಕೊಂಡು ಪ್ರಯಾಣ ಮಾಡಿದ್ರಿ, ಅದರ ನಂತರ ಆ ಪ್ರಯಾಣಿಕನಿಗೆ ಪಾಸಿಟಿವ್ ಇದೆ ಅಂತ ವರದಿ ಬಂತು, ಆವಾಗ ಅವರ ಪಕ್ಕದಲ್ಲಿ ಪ್ರಯಾಣ ಮಾಡಿದವರು ಹೈ ರಿಸ್ಕ್ ಅಂತ ಆಗ್ತದೆ. ಸೊ ಅವರನ್ನು ಕೂಡ ಕ್ವಾರಂಟೈನ್ ಮಾಡಿ ಟೆಸ್ಟ್ ಮಾಡಿ
ಐಸೋಲೇಷನ್ ಮಾಡಬೇಕಂತ ಇದೆ. ಆಮೇಲೆ ಲೋ ರಿಸ್ಕ್ ಅಂದರೆ ಅಷ್ಟು ಅದೇ ವಿಮಾನದಲ್ಲಿ ಇನ್ನೊಂದು ಪ್ರಯಾಣಿಕರಿದ್ದಾರೆ, ಬಟ್ ಅಷ್ಟು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿಲ್ಲ, ಅವ್ರು ಲೋ ರಿಸ್ಕ್ ಅಂತ. ಸೊ ಈ ರೀತಿ ಈಗ ಹೈ ರಿಸ್ಕ್ ಲೋ ರಿಸ್ಕ್ ಅಂತ ಒಂದು ವರ್ಗಾವಣೆ ಮಾಡಿ ಸರ್ಕಾರ ಅದಕ್ಕೆ ಸಕ್ಕಂತೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಈಗ ನಿಮ್ಮ ಕೆ ಎಮ್ ಸಿಯಲ್ಲಿ ಶಂಕಿತರ ಸಂಖ್ಯೆ ಒಂದು ಅಂದಾಜು ಎಷ್ಟಿದೆ? ಈಗ ಕೆ ಎಮ್ ಸಿಯಲ್ಲಿ ನಮ್ಮ ಉಡುಪಿ ಟಿ ಎಂ ಪೈಯಲ್ಲಿ ಶಂಕಿತರು ಯಾರೂ ದಾಖಲಾಗಿಲ್ಲ, ಖಾಲಿ 3 ಸೋಂಕಿತರು ಮಾತ್ರ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ ಈಗ ಶಂಕಿತರ ಸಂಖ್ಯೆ ಕಡಿಮೆ ಇದೆ ಅಂತ. ಆದರೆ ಸರ್ಕಾರದಲ್ಲಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾರೆ, ಅಂದರೆ ನನಗೆ ನಿಖರ ಸಂಖ್ಯೆ ಗೊತ್ತಿಲ್ಲ. ಅದೇ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲವು ಶಂಕಿತರು ವರದಿಗಾಗಿ ಕಾಯ್ತಾ ಇದ್ದಾರೆ. ಸರ್, ಈಗ ಯಾರು ಇಲ್ಲ, ಒಂದು ಕರೆಯನ್ನು ತೆಗೆದುಕೊಳ್ಳುವ. ಹಲೋ 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 ಹಲೋ, ಮಾತನಾಡಿ. ಹಲೋ ಹಲೋ ಹೇಳಿ ಸರ್. ಹಲೋ ಹಲೋ, ಇದು ಮಂಗಳೂರಿಂದ ಮಾತಾಡುದು. ಹೇಳಿ ಹೇಳಿ. ಇದು ಹಳ್ಳಿ ಏರಿಯಾ ಇದೆಯಲ್ಲ? ಹಳ್ಳಿ ಏರಿಯಾ. ಹೌದೌದು. ಹಳ್ಳಿ ಏರಿಯಾದಲ್ಲಿ ಈಗ ನಾವು ಫಸ್ಟ್ ಏಡ್ ಹೇಗೆ ಮಾಡುದು? ಈಗ ಕೊರೋನಾ ಬಂದ್ರೆ ಅದಕ್ಕೆ ಫಸ್ಟ್ ಏಡ್ ಹೇಗೆ ಮಾಡುದು? ಸರಿ 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 ಸರಿ. ಯಾರು ಯಾರು ಕರೆ ಮಾಡ್ತಿರೋದು? ಇದು ಫೆಲಿಕ್ಸ್ ಡಿಸೋಜ್ ಅಂತ. ಫೆಲಿಕ್ಸ್, ಓಕೆ. ಫಸ್ಟ್ ಏಡ್ ಮಾಡುವುದೇ ಬಹಳ ಕಷ್ಟವಂತ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ ಸರ್. ಈಗ ಕೊರೋನಾ ಬಂದ್ರೆ ಫಸ್ಟ್ ಏಡ್ ಅನ್ನುವಂಥದ್ದಿಲ್ಲ, ಯಾಕಂದ್ರೆ ಈಗ ಕೊರೋನಾ ಪಾಸಿಟಿವ್ ಅಂತ ಬಂದ್ರೆ ಅವರು ಹಾಸ್ಪಿಟಲ್ಗೆ ಬರಬೇಕಾಗುತ್ತೆ. ಅಂದ್ರೆ ಕೊರೋನಾ ಪಾಸಿಟಿವ್ ರೋಗಿಯನ್ನು ನಾವು ಹಾಸ್ಪಿಟಲ್ ಅಲ್ಲಿ 14 ದಿವಸ ಐಸೋಲೇಷನ್ ಇಟ್ಟು ಚಿಕಿತ್ಸೆ ಮಾಡಿ ಅವರ 2 ಸ್ಯಾಂಪಲ್ ನೆಗೆಟಿವ್ ಬಂದ್ರೆ ಮಾತ್ರ ಅವರನ್ನು ಮತ್ತೆ ಮನೆಗೆ ಡಿಸ್ಚಾರ್ಜ್ ಮಾಡಬಹುದು. ಅದರ ನಂತರ ಕೂಡ 14 ದಿವಸ ಅವರು ಸ್ವಲ್ಪ ನಿಗಾವಣೆಯಲ್ಲಿ ಇರಬೇಕಾಗ್ತದೆ. ಸೊ ಇದರಲ್ಲಿ ಫಸ್ಟ್ ಏಡ್ ಅಂದ್ರೆ ಅದಕ್ಕೆ ಅಂತಹ ಒಂದು ವ್ಯವಸ್ಥೆ ಇಲ್ಲ, ಅಂದ್ರೆ ಫಸ್ಟ್ ಏಡ್ ಮಾಡುವಂತ ಒಂದು ಸಂದರ್ಭವೇ ಇಲ್ಲ. ಕೊರೋನಾ ಪಾಸಿಟಿವ್ ಅಂದ್ರೆ ಐಸೋಲೇಷನ್ ಮಾಡಿದವನು ಕೂಡ ಲಾಸ್ಟ್ ಏಡ್ ಮತ್ತೆ ಆಗಬಹುದು ಸರ್. ಈ ಸಿಂಪ್ಟಮ್ ಎಂಬುದು ಇನ್ನೂ ಕೂಡ ಕೆಲವರಿಗೆ ಸ್ಪಷ್ಟವಾಗಿಲ್ಲ, ಹೇಗಿರ್ತದೆ ಸಿಂಪ್ಟಮ್ಸ್ ನೋಡಿ. ಈಗ ಮುಖ್ಯವಾಗಿ ನೀವು ಈಗ ಏನಾಗಿದೆ, ಇದು 3 ತಿಂಗಳಲ್ಲಿಷ್ಟೇ ಬಂದಂತ ಒಂದು ರೋಗ, ಅಂದ್ರೆ ಇದೊಂದು ಹೊಸ ವೈರಸ್, ಒಂದು ಹೊಸ ರೋಗ. ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ. ಆ ಎಲ್ಲ ಸಂಶೋಧನೆ ಕಂಡು ಬಂದೆ ಅಂದ್ರೆ ಕಾಮನ್ ಸಿಂಪ್ಟಮ್ಸ್ ಯಾವುದು ಅಂತ. ಕಾಮನ್ ಸಿಂಪ್ಟಮ್ಸ್ ಮುಖ್ಯವಾಗಿ ಫೀವರ್, 80% ಕೊರೋನಾ ಶಂಕಿತ ರೋಗಿಗಳಲ್ಲಿ ಜ್ವರ ಕಂಡು ಬಂದಿದೆ. ಆಮೇಲೆ ಒಣ ಕೆಮ್ಮು, ಆಮೇಲೆ ಶ್ವಾಸ ತೆಗಲಿಕ್ಕೆ ತೊಂದರೆ ಕಷ್ಟ ಆಗುತ್ತೆ. ಇನ್ನು ಕೆಲವರಲ್ಲಿ ಇದು ಕಾಮನ್ ಸಿಂಪ್ಟಮ್ಸ್, ಅಂದರೆ ಅದಕ್ಕೆ ಈಗ ಸಸ್ಪೆಕ್ಟ್ ಕೇಸ್ ಡೆಫಿನೇಷನಲ್ಲಿ ಅವರು ICMR ಏನು ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಜ್ವರ, ಕೆಮ್ಮು, ಶ್ವಾಸ ತೆಗಲಿಕ್ಕೆ ತೊಂದರೆ ಆಗುತ್ತೆ. ಮತ್ತು ಈಗ ಒಂದು ಫೆಟೀಗ್, ಅಂದರೆ ತುಂಬ ಆಯಾಸ ಆಗುವಂಥದ್ದು ಇನ್ನೊಂದು. ಮತ್ತು ಈಗ ಇತ್ತೀಚೆಗೆ ಅಷ್ಟೇ ಈ ವಾಸನೆ, ಇದು ಸ್ಮೆಲ್ ಗ್ರಹಿಸುವಂಥ ಒಂದು ಶಕ್ತಿ ಕಡಿಮೆ ಆಗೋದು, ಹಾಗೂ ಟೇಸ್ಟ್ ಗ್ರಹಿಸುವಂಥ ಒಂದು ಶಕ್ತಿ ಕಡಿಮೆ ಆಗೋದು, ಅದು ಕೂಡ ಇದೆ. ಆಮೇಲೆ ಕೆಲವು ಈ ನೆಗಡಿ, ಗಂಟಲು ಕೆರೆತ, ಇಂಥದ್ದೆಲ್ಲ ಲಕ್ಷಣ ಇರುವಂಥದ್ದು 3. ಈ ಜ್ವರ, ಕೆಮ್ಮು, ಉಸಿರಾಟ ತೊಂದರೆ, ಹಾಗೂ ತೀವ್ರ ಆಯಾಸ, ಫೆಟೀಗ್ ಅಂತ ನಾವು ಹೇಳ್ತೇವೆ ಅಂಥದ್ದು. ಸರಿ, ಈಗ ಬೇಸಿಗೆ ಕಾಲ ನಮ್ಮ ಜಿಲ್ಲೆಗೆ, ಮಂಗಳೂರಾಗಲಿ, ನಮ್ಮದಾಗಲಿ, ನಾವು ಬೇಸಿಗೆಯಲ್ಲಿ ಇದ್ದೇವೆ. ಸಾಮಾನ್ಯವಾಗಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಜನರು ಫ್ರಿಜ್ನಲ್ಲಿರುವಂಥ ನೀರು ಕುಡಿಯಬಹುದು, ಅಥವಾ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ಫುಡ್ ಸ್ವಲ್ಪ ಚೇಂಜ್ ಆಗ್ಬೋದು. ಹೀಗಾಗಿ ಜ್ವರ ಬರುವಂಥದ್ದು ಸಾಮಾನ್ಯ, ವಿಶೇಷವಾಗಿ ಸಣ್ಣ ಮಕ್ಕಳಿಗೆ. ಜ್ವರ ಬಂದ ತಕ್ಷಣ ಒಂದು ಗಾಬರಿ ಆಗುವಂಥ ಪರಿಸ್ಥಿತಿ ಇದೆ. ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಈಗ ನಾನು ಇನ್ನೊಂದು ಏನು ಹೇಳ್ತಂದ್ರೆ, ಈಗ ಕೊರೋನಾ ವೈರಸ್ ಎನ್ನುವಂಥದ್ದು ಕೂಡ ಹೊಸ ವೈರಸ್ ಆದರೂ ಕೂಡ, ಇದು ಹೊಸ ವೈರಸ್, ಅಂದರೆ ಈ COVID-19 ಒಂದು ಹೊಸ ವೈರಸ್. ಈಗಾಗಲೇ ಕೊರೋನಾ ವೈರಸ್ ಎನ್ನುವಂಥದ್ದು ಇದೆ. ಈಗ ನಮಗೆ ಹೆಚ್ಚಾಗಿ ಜನರಲ್ಲಿ ಒಂದು 10-30% ಈ ಶೀತ ನೆಗಡಿ ಬರುವಂಥದ್ದು ಈ ಕೊರೋನಾ ವೈರಸ್ಗಳಿಂದ. ಈಗಾಗಲೇ ಒಂದು 3-4 ಬೇರೆ ಬೇರೆ ವಿಧದ ವೈರಸ್ ಇದೆ. ಅದರಿಂದ ಈ ಜ್ವರ ಎನ್ನುವುದು, ಜ್ವರ, ಶೀತ, ಕೆಮ್ಮು ಅಂತ ಒಂದು ಸಾಮಾನ್ಯವಾದ ತೊಂದರೆ. ಸೊ ಅದರಿಂದ ಗಾಬರಿ ಪಡುವಂಥ ಏನೂ ಅಗತ್ಯವಿಲ್ಲ. ಗಾಬರಿ ಪಡುವಂಥ ಈ ಒಂದು ವೇಳೆ ಕೊರೋನಾ ಶಂಕಿತ ರೋಗಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಲ್ಲಿ, ಅಥವಾ ಇತ್ತೀಚೆಗೆ ವಿದೇಶದಿಂದ ಬಂದಿದ್ದಲ್ಲಿ, ಅಥವಾ ಕೊರೋನಾ ಶಂಕಿತ ರೋಗಿಗಳು ಸಾಕಷ್ಟು ಸಂಖ್ಯೆಯ ಪ್ರದೇಶದಲ್ಲಿ ಇದ್ದಿರಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಂಶಯ ಇರುವ ಸಾಧ್ಯತೆ ಇದೆ, ಅಂದರೆ ಕೊರೋನಾ ಇರ್ಬೋದು ಅಂತ. ಅಂಥದ್ದಿದ್ದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಯಾವುದಾದ್ರೂ ಚಿಕಿತ್ಸಾಲಯಕ್ಕೆ ಅಥವಾ ಅಲ್ಲಿದ್ದ ಆರೋಗ್ಯ ಕಾರ್ಯಕರ್ತರಿಗೆ ನೀವು ಸಂಪರ್ಕ ಮಾಡಿ ಕೂಡಲೇ ಅವರ ಸಲಹೆಯನ್ನು ಪಡೆದು ಮುಂದುವರಿಸಬಹುದು. ಸೊ ಗಾಬರಿ ಪಡುವಂಥದ್ದು ಯಾವುದೇ ಆಗತ್ತೆ ಇಲ್ಲ. ಈಗ ಏನಾಗಿದೆ ಅಂದರೆ, ಸಾಮಾನ್ಯವಾಗಿ ಸ್ವಲ್ಪ ಜ್ವರ, ಕೆಮ್ಮು ಅಂತ ಕೂಡಲೇ ಜನರಿಗೆ ಕೊರೋನಾ ಇರ್ಬೋದಾ ಅಂತ, ಖಂಡಿತವಾಗಿಯೂ ಇಲ್ಲ ಅಂತ ಭಯ ಪಡುವಂಥ ಅಗತ್ಯ ಇಲ್ಲ. ಇಂಥ ಹಿಸ್ಟ್ರಿ ಅಥವಾ ಈಗ ಭಾರತದಲ್ಲಿ ಏನೋ ನಮ್ಮ ಸುದೈವಕ್ಕೆ ಇನ್ನೂ ಕೂಡ ಅಂಥ ದೊಡ್ಡ ಮಟ್ಟದಲ್ಲಿ ರೋಗ ಹರಡಲಿಲ್ಲ. ಅಂದರೆ ನೀವು ನೋಡಬಹುದು, ಈಗ ಒಂದು ತಿಂಗಳಲ್ಲಿ ಖಾಲಿ ಒಂದು 2900 ಕೇಸ್ ಅಷ್ಟೇ ರಿಪೋರ್ಟ್ ಆಗಿದೆ. ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ. ಏನು ಆಗತ್ತೆ ಇಲ್ಲ. ಶೀತ ಜ್ವರ ಬಂದರೆ ಮನೆಯಲ್ಲೇ ಅದಕ್ಕೆ ಮನೆ ಮದ್ದು ಮಾಡಬಹುದು, ಅಥವಾ ತಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ ಅವರ ಮೂಲಕ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು.
ಆದರೆ ಈಗ ಅದಕ್ಕೆ ಬೇಕಾದ ಸಾಕಷ್ಟು ಮಾಹಿತಿ ಎಲ್ಲ ಕಡೆ ಇದೆ. ಈಗ ನೀವು ಒಂದು ಆರೋಗ್ಯ ಸೇತು ಅಂತ ಒಂದು ಆ್ಯಪ್ ನಿನ್ನೆ ಮೊನ್ನೆ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಎಲ್ಲ ಮಾಹಿತಿ ಇದೆ. ಅದರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 104 ಹೆಲ್ಪ್ಲೈನ್ ನಂಬರ್ ಇದೆ. ಆಮೇಲೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ಮಾಹಿತಿ ವ್ಯವಸ್ಥೆ ಇದೆ. ಸೊ ಅವರಿಗೆ ನೀವು ಕಾಲ್ ಮಾಡಿದ್ರೆ ಅವರೆಲ್ಲ ಡೀಟೇಲ್ ಹಿಸ್ಟ್ರಿ ತಗೊಂಡು ಹೇಳ್ತಾರೆ ನಿಮಗೆ ಕೊರೋನಾ ಸಾಧ್ಯತೆ ಇದೆಯೋ ಇಲ್ವೋ ಅಂತ ಎಲ್ಲವನ್ನು ಅವರು ಹೇಳ್ತಾರೆ. ಸರ್, ಈ ಈ ಸಂದರ್ಭದಲ್ಲಿ ನಮ್ಮ ಫುಡ್ ಸ್ಟೈಲ್ ಹೇಗಿರಬೇಕು ಅಂತ ಬೇಸಿಗೆಗೆ ಕಾಲಿಟ್ಟಿದ್ದೇವೆ ನಾವು. ಖಂಡಿತ. ಮತ್ತೆ ಕೆಲವರು ಹೇಳ್ತಾರೆ ನಮ್ಮ ಬ್ಯಾಲೆನ್ಸ್ ಫುಡ್ ಇರಬೇಕು. ಫುಡ್ ಹೇಗೈತೆ ಸರ್? ಈಗ ನೋಡಿ, ನಮಗೆ ಒಂದು ನೀವು ಪತ್ರಿಕೆಯಲ್ಲಿ ಅಥವಾ ನೀವು ಸಾಕಷ್ಟು ಮಾಹಿತಿ ಈಗ ಬರ್ತಾ ಇದ್ದು ನೋಡಿರ್ಬೋದು, ಈ ಭಾರತೀಯರಿಗೆ ಯಾಕೆ ಬರ್ತಾ ಇಲ್ಲ ದೊಡ್ಡ ಸಂಖ್ಯೆಯಲ್ಲಿ, ಬಹುಶಃ ಅವರ ಇಮ್ಯುನಿಟಿ ಜಾಸ್ತಿ ಇರ್ಬೋದು ಅಂತ. ಆದರೆ ನಾವು ಏನು ಎನಿಸ್ಕೊಳ್ಬೇಕಂದ್ರೆ, ಯಾವುದೇ ಒಂದು ರೋಗ ಮನುಷ್ಯನಿಗೆ ಬರಬೇಕಾದ್ರೆ ಮುಖ್ಯವಾಗಿ ಇರಬೇಕಾದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆ ಮಟ್ಟದಲ್ಲಿ ಇದ್ದರೆ ಸಾಕಷ್ಟು ರೋಗ ನಾವು ತಡೆಗಟ್ಬೋದು. ಈ ರೋಗ ನಿರೋಧಕ ಶಕ್ತಿ ಹೇಗೆ ಬರ್ತಾ ಅಂದರೆ, ನಮಗೆ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಮುಖ್ಯವಾಗಿ ಪೌಷ್ಟಿಕವಾದಂತಹ ಆಹಾರ, ಒಳ್ಳೆಯ ಹಾಗೂ ಸಮತೋಲಿತ ಆಹಾರ, ಸಮತೋಲಿತ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂದರೆ ಎಲ್ಲ ರೀತಿಯ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ ಎಲ್ಲ ಇರುವಂಥ ಒಂದು ಸಮತೋಲಿತ ಪೌಷ್ಟಿಕ ಆಹಾರ ನಾವು ತೆಗೆದುಕೊಂಡ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಇನ್ನು ಮುಖ್ಯವಾಗಿ ಬೇಸಿಗೆಯಲ್ಲಿ ನಾನು ಇನ್ನೊಂದು ಸಲಹೆ ಕೊಡಲಿಕ್ಕೆ ಬೇಡ್ತಂದ್ರೆ, ಈ ಡಿಹೈಡ್ರೇಷನ್ ಎನ್ನುವಂಥದ್ದು ಬಹಳ ಸಾಮಾನ್ಯ. ಈಗ ನಾವು ಪ್ರತಿ ಮನುಷ್ಯರು ಕನಿಷ್ಠ 2-3 ಲೀಟರ್ ನೀರು ಕುಡಿಬೇಕು. ಅಷ್ಟು ನೀರು ಕುಡಿದಿದ್ರೆ ಈ ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಇರುವಾಗ ಕೂಡ ನಮಗೆ ರೋಗ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ಸಾಕಷ್ಟು ಹೈಡ್ರೇಷನ್ ಅಂದರೆ ನಮ್ಮ ದೇಹದಲ್ಲಿ ನೀರಿನಂಶ ಇಟ್ಕೊಳ್ಳುವಂತೆ ನೋಡಿಕೊಂಡು ಒಳ್ಳೆಯ ಪೌಷ್ಟಿಕ ಆಹಾರ, ಸಮತೋಲಿತ ಆಹಾರ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನಮಗೆ ಈ ರೋಗ ಕೊರೋನಾ ಇರ್ಬೋದು ಅಥವಾ ಯಾವುದೇ ಒಂದು ರೋಗ ಬರುವಂಥ ಸಾಧ್ಯತೆಯನ್ನು ತಡೆಗಟ್ಟಬಹುದು. ಈಗ ಕೈ ತೊಳೆಯಬೇಕು ಅಂತ ಇದೆ. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಾದರೂ ಮನೆಗೆ ಬರುವಾಗ ನೀರು ಕೊಡುವಂಥದ್ದಿದೆ, ಕೈ ಕಾಲು ಮುಖ ತೊಳೆದುಕೊಂಡು ಬಾ ಅಂತೇಳಿ. ಅದೊಂದು ಒಳ್ಳೆಯ ಸಂಸ್ಕೃತಿ ಬೇರೆ ದೇಶಕ್ಕಿಂತ ನಮ್ಮ ದೇಶದಲ್ಲಿ ಇತ್ತು. ಆದರೆ ಈಗ ನೀವು ಕೈ ತೊಳಿಬೇಕು ಅಂತೇಳಿ ಇದೆ. ಪ್ರತಿ ಸಂದರ್ಭದಲ್ಲಿ ನಾವು ಎಲ್ಲಿಯಾದರೂ ಹೋಗಬೇಕಾದ್ರೆ, ಯಾಕೆಂದರೆ ಕೊರೋನಾ ಎಂಬ ವೈರಸ್ ನನ್ನ ಒಂದು ಪೆನ್ನಲ್ಲಿ ಇದನ್ನು ನಿಮ್ಗೆ ಕೊಟ್ಟರೆ ನನ್ನಲ್ಲಿ ಅದು ಇದ್ದರೆ ಅದು 8 ಗಂಟೆ ತನಕ ಇರುತ್ತೆ ಅಂತ ಹೇಳ್ತಾರೆ. ಹೌದದು? ಹೌದು ನೋಡಿ, ಈಗ ಕೊರೋನಾ ವೈರಸ್ ನಾನು ಅದೇ ಹೇಳಿದೆ, ಇದನ್ನು ಇದೊಂದು ಹೊಸ ವೈರಸ್ ಹೌದು, ಆದರೆ ಬೇರೆ ವೈರಸ್ಗೆ ಅಂತ ಗುಣವೇ ಇದಕ್ಕೂ ಇರುವುದು. ಈಗ ನಾವು ಬೇರೆ ಯಾವುದಾದ್ರೂ ವೈರಸ್ ಅಥವಾ ಈ ಬ್ಯಾಕ್ಟೀರಿಯಾ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ, ಮುಖ್ಯವಾಗಿ ನಾವು ಸೀನಿದಾಗ ಅಥವಾ ನಾವು ಕೆಮ್ಮಿದಾಗ ಅಥವಾ ಇವನ್ ಮಾತಾಡುವಾಗಲೂ, ನಮ್ಮ ನಿಫಾದರೂ ಕೂಡ ಸಾಮಾನ್ಯ ಹೀಗೆ ಇತ್ತು. ನಿಫಾದು ಕೂಡ ಹೀಗೆ ಇತ್ತು ಅಂದ್ರೆ, ಇಂಥ ಈ ಎಲ್ಲ ವೈರಸ್ಗಳು, ಮೈಕ್ರೋ ಆರ್ಗಾನಿಸಮ್ಗಳು, ವೈರಾಣುಗಳು ಹರಡೋದು ಹೇಗೆಂದ್ರೆ, ಒಬ್ಬ ರೋಗಿಯು ಕೆಮ್ಮಿದಾಗ ಸೀನಿದಾಗ ಅವನ ಹತ್ತಿರ ಇರುವಂತಹ ವ್ಯಕ್ತಿಗೆ, ಅಥವಾ ಈ ಸ್ವಲ್ಪ ಸಮಯದ ನಂತರ ಆ ಸೀನಿನ ಅಥವಾ ಕೆಮ್ಮಿನ ದ್ರವ ಈ ಸರ್ಫೇಸಲ್ಲಿ ಅಂದರೆ ಬೇರೆ ಬೇರೆ ಕಡೆ ಸೆಟ್ಲ್ ಆಗುತ್ತದೆ, ಅದು ಎಷ್ಟೋ ಗಂಟೆ ಅಲ್ಲೇ ಇರ್ತದೆ. ಸೊ ಅದನ್ನು ನಾವು ಹೋಗಿ ಮುಟ್ಟಿ ಕಣ್ಣಿಗೆ ಕಾಣೋದಿಲ್ಲ, ಅದೇ ಕೈಯನ್ನು ಕಣ್ಣಿಗೆ ಕಾಣೋದಿಲ್ಲ, ಅದೇ ಕೈಯನ್ನು ನಾವು ಮುಖ, ಕಣ್ಣು ಅಥವಾ ಮೂಗಿಗೆ ಟಚ್ ಮಾಡ್ತಾ ಇದ್ರೆ ಈ ಎಲ್ಲ ರೋಗಗಳು ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅದರಿಂದ ನಾವು ಈ ಕೈಯ ಸ್ವಚ್ಛತೆ ಅಥವಾ ವೈಯಕ್ತಿಕ, ನಾನು ಕೈ ಅಂತ ಹೇಳೋದಿಲ್ಲ, ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಈಗ ನೀವು ಹೇಳಿದ್ರೆ ಭಾರತೀಯ ಪದ್ಧತಿಯಲ್ಲಿ ಹಿಂದೆ ಇದು ಕೈ ತೊಳೆಯುವಂಥದ್ದು, ಕಾಲು ತೊಳೆಯುವಂಥದ್ದು, ಅದನ್ನು ಭಾಳ ಉತ್ತಮವಾದ ಒಂದು ಪದ್ಧತಿ. ನಮ್ಮ ಭಾರತೀಯ ಕೆಲವೊಂದು ಟ್ರೆಡಿಷನಲ್ ಸಿಸ್ಟಮ್ ನಿಜವಾಗ್ಲೂ ಒಂದು ರೋಗ ತಡೆಗಟ್ಟುವಲ್ಲಿ ಬಹಳ ಸಾಕಷ್ಟು. ಉದಾಹರಣೆಗೆ ಈಗ ಶೇಕ್ ಹ್ಯಾಂಡ್ ಮಾಡೋದೆಲ್ಲರೂ ಬಿಟ್ಟಿದ್ದಾರೆ, ನಮಸ್ಕಾರ, ವಿದೇಶದಲ್ಲೂ ಈಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆಯ ಪದ್ಧತಿ. ಸೊ ಇದೆಲ್ಲ ಬಹಳ ಒಂದು ಉತ್ತಮ, ಅಂದರೆ ಈ ರೋಗ ಬರೋದನ್ನು ತಡೆಗಟ್ಟಲಿಕ್ಕೆ. ಮತ್ತು ಹ್ಯಾಂಡ್ ವಾಷಿಂಗ್, ಹ್ಯಾಂಡ್ ವಾಷಿಂಗ್ ನಾವು ಹೇಳ್ತೇವೆ ಈಗ ಕೊರೋನಾದ್ದು ಬಿಟ್ಟು ಬಿಡೋ ನಾವು. ಈಗ ಹ್ಯಾಂಡ್ ವಾಷಿಂಗ್ ಇನ್ನೊಂದು ಸಂಖ್ಯೆಯಲ್ಲಿ ಯಾಕೆ ಇಂಪಾರ್ಟೆಂಟ್, ಈಗ ನೀವು ನೋಡಿರು ಡೈರಿಯಲ್ ಡಿಸೀಸ್ ಸಾಕಷ್ಟು ಸಂಖ್ಯೆಯಲ್ಲಿ, ಫುಡ್ ಪಾಯ್ಸನಿಂಗ್ ಅಥವಾ ಡೈರಿಯಲ್ ಡಿಸೀಸ್ ಬರ್ತದೆ. ಇದಕ್ಕೂ ಮುಖ್ಯ ಕಾರಣ ನಾವು ಹ್ಯಾಂಡ್ ವಾಷಿಂಗ್ ಸರಿಯಾಗಿ ಮಾಡದಿರುವುದರಿಂದ. ಊಟ ಮಾಡೋ ಮುಂಚೆ ಸೋಪಿನಿಂದ ನಾವು ತೊಳಿಬೇಕು, ಊಟ ಮಾಡಿದ ನಂತರ ತೊಳಿಬೇಕು, ಶೌಚಕ್ಕೆ ಹೋದ ನಂತರ ಕೈಯನ್ನು ಸೋಪಿನಿಂದ ತೊಳಿಬೇಕು. ಇದೆಲ್ಲವನ್ನು ನಾವು ಅನುಸರಿಸ್ತಾ ಇದ್ರೆ ರೋಗ ಬರುವ ಸಾಧ್ಯತೆ ತನ್ನಿಂದಾನೇ ಕಡಿಮೆ ಆಗುತ್ತೆ. ಸರಿ ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯ ಕೆಲವು ಪ್ರಕಾರಗಳು ಮತ್ತು ಸಂಪ್ರದಾಯಗಳು ನಿಜವಾಗಿ ಅದರಲ್ಲಿ ಒಳ ಅರ್ಥ ಇದೆ ಅಂತ ಹೇಳ್ತಾರೆ ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವರ ಒಂದು ಸಂಶಯ ಇತ್ತು. ಜ್ವರ ಇದ್ದವರಿಗೆ ಅಥವಾ ಕೆಮ್ಮು ನೆಗಡಿ ಇದ್ದವರಿಗೆ ಕ್ವಾರಂಟೈನ್ ಮಾಡಲಾಗಿದೆ ಎಂಬುದಾಗಿ. ಹೌದು, ಯಾಕಂದರೆ ಈ ಕ್ವಾರಂಟೈನ್ ಮಾಡಲಿಕ್ಕೆ ಒಂದು ಸೂಕ್ತ ಮಾರ್ಗದರ್ಶಿ ಅಥವಾ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರವೇ ಕ್ವಾರಂಟೈನ್ ಮಾಡಬೇಕಾಗ್ತದೆ. ಈಗ ಐಸೋಲೇಷನ್ ಮತ್ತು ಕ್ವಾರಂಟೈನ್ ಮಧ್ಯೆ ವ್ಯತ್ಯಾಸ ಇದೆ. ಈಗ ಐಸೋಲೇಷನ್ ಅಂದರೆ ಒಂದು ಸಲ ರೋಗಿ ಪಾಸಿಟಿವ್ ವರದಿ ಬಂದ ನಂತರ ಅವನನ್ನು ಒಂದು ಆಸ್ಪತ್ರೆ ಐಸೋಲೇಷನ್ ವಾರ್ಡಲ್ಲಿಟ್ಟು ಚಿಕಿತ್ಸೆ ಮಾಡೋದು, ಅಂದರೆ ಅವನು 2 ಸ್ಯಾಂಪಲ್ ನೆಗೆಟಿವ್ ಬರೋವರೆಗೆ. ಈ ಕ್ವಾರಂಟೈನ್ ಅಂದರೆ ಈ ಸಂಶಯ, ಉದಾಹರಣೆಗೆ ಈ ಸೋಂಕಿತ ರೋಗಿಯ ಅಥವಾ ಸೋಂಕಿತ ವ್ಯಕ್ತಿಯ ಜೊತೆ ನಿಕಟವಾದ ಸಂಪರ್ಕವನ್ನು ಹೊಂದಿದಂಥವರಿಗೆ 14 ದಿವಸ ಕ್ವಾರಂಟೈನಲ್ಲಿಟ್ಟು ಅವರಿಗೆ ಸಿಂಪ್ಟಮ್ ಬರ್ತದೆ ಇಲ್ಲ ಅಂತ ನೋಡಲಿಕ್ಕೆ. ಅಥವಾ ಕೆಲವೊಂದು ಸಲ ಈಗ ಹೊಸದಾಗಿ ನಾನು ಈಗಾಗಲೇ ಹೇಳಿದ ಮಾರ್ಗದರ್ಶಿ ಸೂಚನೆ ಪ್ರಕಾರ ಈ ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಅನ್ನು ಕೂಡ ಕ್ವಾರಂಟೈನ್ನಲ್ಲಿಟ್ಟು 14 ದಿವಸಗಳ ಕಾಲ ಅವರನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ. ಸರಿ, ಒಂದು ಕರೆ ಇದೆ. ಹಲೋ 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 ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್, ಯಾರು?
ಎಲ್ಲಿಂದ? ಹೆಸರು ಮಾಲ್ಕಮ್ ಫರ್ನಾಂಡಿಸ್, ಕದ್ರಿ ಟೆಂಪಲ್ ರೋಡ್ ಇಂದ ಮಾತಾಡೋದು. ಹಾ ಮಾಲ್ಕಮ್ ಫರ್ನಾಂಡಿಸ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಪ್ರಶ್ನೆ ಕೇಳಿ. ಸರ್ ಎಂತದ್ದು ಗೊತ್ತುಂಟ ಸರ್, ಈಗ ನೋಡಿ ಮಂಗಳೂರಲ್ಲಿ, ಉಡುಪಿಯಲ್ಲಿ ನನಗೆ ಗೊತ್ತಿಲ್ಲ, ಈ ಮಂಗಳೂರಲ್ಲಿ ನೋಡಿ ಈಗ ಕ್ಲಿನಿಕ್ಸ್ ಯಾವುದು ಓಪನ್ ಇಲ್ಲ. ಸಪೋಸ್ ನಮಗೆ ಯಾರಾದ್ರೂ ಬೇಕಿದ್ರೆ, ನಮಗೆ ಹಾಸ್ಪಿಟಲ್ ಅಲ್ಲಿ ಕಾಲ್ ಮಾಡಿದ್ರು ಕೂಡ ಅವ್ರು ಹೇಳ್ತಾರೆ ಡಾಕ್ಟರ್ ಮೊದಲು ಕಾಲ್ ಮಾಡಿ, ಅವರು ಬರುತ್ತಿರಾದ್ರೆ ನೀವು ಬನ್ನಿ ಅಂತ. ನಾವು ಸಪೋಸ್ ಹಿಂಗ್ ನೋಡಿ ಸರ್, ನನಗೆ ಐ ಆಮ್ 61 years old person. ನಾವು ಫಾರ್ ಎಕ್ಸಾಂಪಲ್, ನಾವು ದಿಸ್ ಟೂತ್ ಪೇನ್, ಐ ಪೇನ್, ಇಯರ್ಸ್, ಸಮಟೈಮ್ಸ್ ಗ್ಯಾಸ್ಟ್ರಿಕ್, ವಾಟ್ ಎವರ್, ಇದು ನಮ್ಗೆ ಹೇಳಿ ಬರುದಿಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು ಸರ್, ಯಾವ ಡಾಕ್ಟರ್ ಹತ್ರ ನೋಡಿ? ಈವನ್ ಕಂಕನಾಡಿಲಿ ಹೋದ್ರು ಕೂಡ ದೇರ್ ಇಸ್ ಎ ಕ್ಯೂ, ಈವನ್ ಎಲ್ಲ ಹಾಸ್ಪಿಟಲ್ ಓಪನ್ ಇಲ್ಲ. ನಿಮ್ ಫ್ಯಾಮಿಲಿ ಡಾಕ್ಟರ್ ಏನ್ ಹೇಳ್ತಾರೆ? ನಿಮ್ ಫ್ಯಾಮಿಲಿ ಡಾಕ್ಟರ್ ಗೆ ಕರೆ ಮಾಡಿದ್ರ, ಕೇಳಿದ್ರ? ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಬಂದು, ಈಗ ನೋಡಿ ಸರ್, ನನ್ನ ಫ್ಯಾಮಿಲಿ ಡಾಕ್ಟರ್ ಜನರಲ್ ಫಿಸಿಷಿಯನ್. ಈಗ ನನಗೆ ಮೊನ್ನೆ ಒಂದು 2-4 ದಿವಸ ಮುಂಚೆ ನನ್ನ ಇಷ್ಟು ಹಲ್ಲು ನೋವು ಅಂದ್ರೆ ನನಗೆ ಅದು ತಡೆಯಲಿಕ್ಕೆ ಆಗ್ಲಿಲ್ಲ. ಡಾಕ್ಟರ್ ಅವಿನಾಶ್ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರಿಸ್ತಾರೆ, ಕೇಳಿ. ಹೌದು, ಖಂಡಿತವಾಗಿ ಇದು ಒಂದು ಕೆಲವರಿಗೆ ಸಮಸ್ಯೆ ಆಗಿದೆ. ಆದರೆ ಖಾಸಗಿ ಆಸ್ಪತ್ರೆ ಅಥವಾ ಖಾಸಗಿ ಕ್ಲಿನಿಕ್ ಅನ್ನು ಮೊನ್ನೆಯಷ್ಟೇ ಒಂದು ನಿರ್ದೇಶನ ಕೂಡ ಬಂದಿತ್ತು, ಬಂದ್ ಮಾಡ್ಲಿಕ್ಕಿಲ್ಲ, ಓಪನ್ ಇಡ್ಬೇಕಂತ, ಎಸ್ಪೆಷಲಿ ಖಾಸಗಿ ಕ್ಲಿನಿಕ್ ಅನ್ನು ಓಪನ್ ಇಡಬೇಕಂತ ಒಂದು ನಿರ್ದೇಶನ ಬಂದಿತ್ತು. ಅದಕ್ಕೆ ನಾನು ಈಗಾಗಲೇ ಹೇಳಿದೆ, ನಾವು ಕೂಡ ಇಲ್ಲಿ ಇಂತಹ ತೊಂದರೆ ಇರುವಂತಹ ರೋಗಿಗಳಿಗೆ ಒಂದು ಹೊಸ ತಪಾಸಣೆ ಕೇಂದ್ರ ಆಸ್ಪತ್ರೆ ಹೊರಗೆ ಮಾಡಿ ಅದರ ಮೂಲಕ ನಾವು ಚಿಕಿತ್ಸೆಯನ್ನು ಕೊಡ್ತಿದ್ವಿ. ಬಟ್ ಇನ್ನೂ ಅವರಿಗೆ ನಾನು ಸಲಹೆ ಕೊಡ್ಲಿಕ್ಕೆ ಬರ್ತೇನೆ, ಟೆಲಿಮೆಡಿಸಿನ್ ಸೌಲಭ್ಯ ಕೂಡ ಮಂಗಳೂರಿನ ಕೆಲವು ಆಸ್ಪತ್ರೆಯಲ್ಲಿ ಲಭ್ಯ ಇದೆ, ಅದರ ಮೂಲಕ ಅವರು ಡಾಕ್ಟರ್ ಸಂಪರ್ಕ ಮಾಡಬಹುದು. ಮತ್ತು ಮುಖ್ಯವಾಗಿ ಆರಂಭದಲ್ಲೇ ಡೆಂಟಲ್ ಕ್ಲಿನಿಕ್ ಅನ್ನು ಬಂದ್ ಮಾಡಬೇಕನ್ನುವಂಥ ಒಂದು ನಿರ್ದೇಶನ ಕೂಡ ಅಧಿಕೃತವಾಗಿ ಬಂದಿತ್ತು. ಅಂದ್ರೆ ಈ ಡೆಂಟಲ್ ಕ್ಲಿನಿಕ್ ಅಲ್ಲಿನ ಆಸ್ಪತ್ರೆ ಬಂದ್ ಮಾಡಬೇಕು ಅಂದ್ರೆ ಡೆಂಟಲ್ ಡೈರೆಕ್ಟ್ ಮೌತ್ ಅಂದ್ರೆ ಸ್ವಲ್ಪ ಡೆಂಟಲ್ ಕ್ಲಿನಿಕ್ ನಲ್ಲಿ ಈ ರಿಸ್ಕ್ ಜಾಸ್ತಿ ಅನ್ನುವಂಥ ಒಂದು ಕಾರಣಕ್ಕೆ ಅದು ಕೂಡ ಎಮರ್ಜೆನ್ಸಿ ಸರ್ವಿಸ್ ಕೊಡಬೇಕಂತ ಇತ್ತು. ಸೊ ಅದರಿಂದ ಅವರು ಒಂದು ಅವರು ಟೆಲಿಮೆಡಿಸಿನ್ ಮೂಲಕ ಸಲಹೆ ಪಡೆಯಬಹುದು, ಅಥವಾ ಕೆಲವು ಕ್ಲಿನಿಕ್ ಅಥವಾ ಆಸ್ಪತ್ರೆ ಸೌಲಭ್ಯ ಇದೆ ಅಲ್ಲಿ ಸಂಪರ್ಕ ಮಾಡಬಹುದು. ಸರಿ, ನಮ್ಮ ಟಿವಿ ಸ್ಕ್ರೀನ್ನ ಮೇಲೆ ಟೆಲಿಮೆಡಿಸಿನ್ ಅವರ ಫೋನ್ ನಂಬರ್ ಬರ್ತಾ ಇದೆ. ಟೆಲಿಮೆಡಿಸಿನ್ 2 April ಆರಂಭವಾಗಿದೆ. 0804719225 ಅಲ್ಲಿ ಬರುತ್ತೆ. ಡಾಕ್ಟ್ರೇ ಹೇಳಿದ್ರು ಟೆಲಿಮೆಡಿಸಿನ್ ಬಗ್ಗೆ, 2 April ಕೆ ಎಮ್ ಸಿಯಲ್ಲಿ ನೀವು ಆರಂಭ ಮಾಡಿದಿರಿ, ಏನಿದು ಟೆಲಿಮೆಡಿಸಿನ್, ಇದರ ಉದ್ದೇಶವೇನು, ಹೇಗೆ ಅದು ಕೆಲಸ ಮಾಡ್ತಾ ಇದೆ? ಈಗ ನೋಡಿ, ಈ ಕೊರೋನಾ ಸಾಂಕ್ರಾಮಿಕ ರೋಗ ಬಂದ ನಂತರ, ಐ ಮೀನ್ ಇದರ ಈ ಒಂದು ಸಮಸ್ಯೆ ಬಂದ ನಂತರ, ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಲ್ಪ ರೋಗಿಗಳಿಗೆ ತೊಂದರೆ ಆಗಿದೆ. ಅಂದರೆ ಎಮರ್ಜೆನ್ಸಿ ಅತಿ ಅಗತ್ಯ ಇರುವ ರೋಗಿಗಳು ಹೇಗೂ ಆಸ್ಪತ್ರೆಗೆ ಬರ್ತಾ ಇದ್ದಾರೆ, ಆದರೆ ಸಾಮಾನ್ಯ ತೊಂದರೆ ಇರುವಂಥವರಿಗೆ, ಸಣ್ಣ ಪುಟ್ಟ ತೊಂದರೆ ಇಂಥವರಿಗೆಲ್ಲ, ಮತ್ತು ಈಗಾಗಲೇ ಚಿಕಿತ್ಸೆಯಲ್ಲಿ ಇದ್ದು ಫಾಲೋಅಪ್ಗೆ ಬರುವಂಥವರಿಗೆ ಅಂಥ ರೋಗಿಗಳು ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿತ್ತು. ಮತ್ತು ಈ ತುಂಬ ಇದು ನಿರ್ಬಂಧ ಇರುವುದರಿಂದ ಅವರಿಗೆ ಪ್ರಯಾಣ ಮಾಡಿ ಆಸ್ಪತ್ರೆಗೆ ಬರುವುದು ಕೂಡ ಅಷ್ಟು ಸುಲಭ ಇರಲಿಲ್ಲ. ಆದ್ದರಿಂದ ಇಂಥ ರೋಗಿಗಳ ಅನುಕೂಲಕ್ಕೆ, ಮುಖ್ಯವಾಗಿ ಈಗಾಗಲೇ ಚಿಕಿತ್ಸೆಯಲ್ಲಿ ಇರುವಂಥ ರೋಗಿಗಳಿಗೆ ಫಾಲೋಅಪ್ ಇರುವಂಥ ರೋಗಿಗಳ ಅನುಕೂಲಕ್ಕೆ ನಾವೊಂದು ಈ ಟೆಲಿಮೆಡಿಸಿನ್ ಸರ್ವಿಸನ್ನು ಆರಂಭ ಮಾಡಿದ್ದೇವೆ. ಇದರಲ್ಲಿ ಈಗಾಗಲೇ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನಾವು ಅದನ್ನು ಪಬ್ಲಿಕ್ ಮಾಡಿದ್ದೇವೆ. ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದರೆ, ಅವರಿಗೆ ಬೇಕಾದಂಥ ವೈದ್ಯರ ಹೆಸರು ಆ ವಿಭಾಗವನ್ನು ಹೇಳಿದರೆ, ನಮ್ಮ ವ್ಯವಸ್ಥೆಯಲ್ಲಿ ಅದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ವೈದ್ಯರು ಅವರಿಗೆ ವಾಪಸ್ ಕರೆ ಮಾಡ್ತಾರೆ. ಅದರ ಮೂಲಕ ಸಮಾಲೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಔಷಧ ಇರ್ಬೋದು ಅಥವಾ ಇತರ ಸಲಹೆಗಳನ್ನು ವೈದ್ಯರು ಒಂದು ಲಿಂಕ್ ಮುಖಾಂತರ ನೀಡ್ತಾರೆ. ಸರಿ, ಹಲೋ, ಇನ್ನೊಂದು ಕರೆ ಇದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಇಲ್ಲ ಸರಿ, ಸಂಪರ್ಕ ಕಡಿದಿದೆ. ಡಾಕ್ಟ್ರೆ, ಎಲ್ಲ ವೈರಸ್ಗಳಿಗೆ ಒಂದು DNA ಅಂತೇಳಿ ಒಂದು ಇದೆ. ಬಹುಶಃ ಕೊರೋನಾದ DNA ಫೈಂಡ್ ಔಟ್ ಮಾಡಲಿಕ್ಕೆ ಭಾಳ ಕಷ್ಟ ಆಗಿದೆ. ಪ್ರಪಂಚ 21st century, ವಿ ಆರ್ ಇನ್ 21st century. ಅಮೇರಿಕದಿಂದ ಜಪಾನ್ವರೆಗೆ ವೈದ್ಯಕೀಯರು ಇದ್ದಾರೆ, ವೈದ್ಯಕೀಯ ವಿಜ್ಞಾನ ಸಂಬಂಧಪಟ್ಟಂಥ ವಿಜ್ಞಾನಿಗಳಿದ್ದಾರೆ. ಯಾರಿಗೂ ಇದು DNAಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಇದು ಏನು ಆ್ಯಕ್ಚುಲಿ? ಇಲ್ಲ, ಆ ಥರ ಪರಿಸ್ಥಿತಿ ಇಲ್ಲ. ಯಾಕಂದರೆ ಈ ನೀವು ನೋಡಿರ್ಬೋದು, ಈ ಕೊರೋನಾ ವೈರಸ್ನ ಹೆಸರನ್ನು ಈಗ ನಾವು ಆಮೇಲೆ COVID-19 ಅಂತ ಹೇಳ್ತೇವೆ. ಈಗ ಅದರ ಹೆಸರನ್ನು SARS-2 COVID-19 ಅಂತಿದೆ. ಅಂದರೆ ಈ ವೈರಸ್ಸಿಗೂ ಈ ಸಾರ್ಸ್ ಅಂದರೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಹತ್ತಿರ ಸಂಬಂಧ ಇದೆ. ಸಾಧಾರಣವಾಗಿ ಇದರ ಜೆನೆಟಿಕ್ ಆಲ್ಮೋಸ್ಟ್ 80% ಒಂದು ಈ ಸಾರ್ಸ್ ವೈರಸ್ನ ಇದರಲ್ಲಿ ಹೋಲಿಕೆ ಇದೆ. ಆದ್ದರಿಂದ ಇದರ ಬಗ್ಗೆ ಮಾಹಿತಿ ಇಲ್ಲವಂಥದ್ದು ಇಲ್ಲ. ಮತ್ತು ಈಗ ಇದು ಈ ಒಂದು ಹೊಸ ವೈರಸ್ ಆಗಿರೋದು ಅಂದರೆ ಕೇವಲ 2-3 ತಿಂಗಳಾಯ್ತು ಅಷ್ಟೇ ಈ ವೈರಸ್. ಇದರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಈಗಾಗಲೇ ಒಂದು 20+ ಬೇರೆ ಬೇರೆ ಸಂಸ್ಥೆಗಳು ಇದಕ್ಕೆ ಒಂದು ಲಸಿಕೆಯನ್ನು ಸಂಶೋಧನೆ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ವೇಗವಾಗಿ ಇದರ ಬಗ್ಗೆ ಕೆಲಸ ನಡೀತಾ ಇದೆ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಲಸಿಕೆ ಕೂಡ ಬರ್ಬೋದಂತ ನಮ್ಮ ಆಶಾಭಾವನೆ. ಸರಿ, ಈಗ
ಮುಂದುವರೆದಂಥ ದೇಶಗಳಲ್ಲಿ ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಅಮೇರಿಕಾ ಇರ್ಬೋದು, ಅವರು ನಮಗಿಂತ ವಿದ್ಯಾವಂತರು, ನಮಗಿಂತ ಒಂದು ಜೀವನ ಶೈಲಿಯಲ್ಲಿ ಮೇಲ್ಮಟ್ಟದಲ್ಲಿ ಇರುವವರು ಎಂಬುದಾಗಿ ಮಾಧ್ಯಮಗಳು ನಮಗೆ ಸೂಚಿಸ್ತವೆ ಅಥವಾ ಅಲ್ಲಿ ಹೋಗಿ ಬಂದವರಿಗೆ ತಿಳಿದಿದೆ. ಅಂಥ ದೇಶಗಳಿಗೆ ಇಂಥ ದುರ್ದೈವ ಬಂದಿದೆ ಅಂತ ಹೇಳಿದರೆ ನಾವು ಎಷ್ಟೋ ವಾಸಿ. ಯಾಕೆಂದರೆ ಭಾರತವು ಪ್ರಪಂಚದಲ್ಲಿ ಪಾಪ್ಯುಲೇಷನ್ನಲ್ಲಿ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಎಲ್ಲಿ ಎಡವಿದರು ವಿದೇಶಿದವರು? ನೋಡಿ, ನೀವು ಹೇಳಿದ ಭಾಳ ಒಂದು ಒಳ್ಳೆಯ ಪ್ರಶ್ನೆ. ಯಾಕಂದರೆ ಈ ನಾವು ಈ ಹೈಜೀನ್, ಹ್ಯಾಂಡ್ ವಾಷಿಂಗ್ ಅಥವಾ ಈ ವೈಯಕ್ತಿಕ ಶುಚಿತ್ವ ಅಂತ ಇದು ಹೇಳ್ತೇವೆ, ಭಾರತದ ದೇಶಗಳಲ್ಲಿ ಇದಕ್ಕೆ ಗಮನ ಭಾಳ ಕಡಿಮೆ ಕೊಡುತ್ತೆ. ಆದರೆ ಈ ದೇಶಗಳಲ್ಲಿ ಇದ್ರ ಬಗ್ಗೆ ಭಾಳ ಅವರು ಜಾಗರೂಕರಾಗಿದ್ದಾರೆ. ಆದರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹೇಗೆ ಬಂತು ಅಂತ ಒಂದು ಸಂವಾದ ಆಗ್ತಾ ಇದೆ. ಬಟ್ ಇದೇನಾಗಿದೆ ಅಂದರೆ, ನೀವು ನೋಡಿರ್ಬೋದು ಆರಂಭದಲ್ಲಿ ಇದು ವೈರಸ್ ಬಂದದ್ದು ಚೈನಾದಲ್ಲಿ. ಡಿಸೆಂಬರಲ್ಲಿ ಚೈನಾದಲ್ಲಿ ಮೊದಲಿಗೆ December 12 ಏನೋ ಅದರ ಫಸ್ಟ್ ರಿಪೋರ್ಟ್ ಆಯಿತು. ಈವನ್ ಚೈನಾದವರಿಗೂ ಗೊತ್ತಿರಲಿಲ್ಲ ಈ ವೈರಸ್ ಬಗ್ಗೆ. ಆನಂತರ ಬಹುಶಃ ಬೇರೆ ದೇಶಗಳು, ಹೆಚ್ಚಿನ ದೇಶಗಳು ಏನು ಬಹುಶಃ ಎನಿಸ್ಕೊಂಡೆ ಅಂದರೆ, ಇದು ಬಹುಶಃ ಚೈನಕ್ಕೆ ಒಂದು ಸೀಮಿತವಾದಂಥ ವೈರಸ್, ಬಹುಶಃ ಚೈನಾದಿಂದ ಹೊರಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬರಲಿಕ್ಕಿಲ್ಲ ಅನ್ನೋಂಥ ಒಂದು ಬಹುಶಃ ಅವರು ಭರವಸೆಯಲ್ಲಿ ಇದ್ದರು ಅಂತ ಅನಿಸ್ತದೆ. ಬಹುಶಃ ಸ್ವಲ್ಪ ಅವರು ಇದರ ಬಗ್ಗೆ ಒಂದು ಪ್ರಿವೆಂಟಿವ್ ಮೆಷರ್ ತೆಗೆದುಕೊಳ್ಳಲು ಸ್ವಲ್ಪ ಡಿಲೇ ಆಗಿರ್ಬೋದು. ಈಗ ಉದಾಹರಣೆಗೆ ನಾವು ಒಂದು ಇಟಲಿಯ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇಟಲಿಯಲ್ಲಿ ಏನಾಯ್ತು ಅಂದರೆ, ಈಗ ಹೇಳ್ತಾ ಇದ್ದಾರೆ February 20 ಹೊಸ ಫಸ್ಟ್ ಕೇಸ್ ಇಟಲಿಯಲ್ಲಿ ರಿಪೋರ್ಟ್ ಆದದ್ದು. ಆನಂತರ ಮಾರ್ಚ್ ಒಂದೇ ತಿಂಗಳಲ್ಲಿ ಸೋಂಕಿತರ ಸಂಖ್ಯೆ 100,000 ಜಾಸ್ತಿ ಹೋಗಿದೆ. ಈಗ ಹೊಸ ಒಂದು ಸಂಶೋಧನೆ ಅವರ ಪ್ರಕಾರ ಏನಂದರೆ, ದೇರ್ ಮೇ ಬಿ 50 days ಆಫ್ ಸೈಲೆಂಟ್ ಟ್ರಾನ್ಸ್ಮಿಷನ್. ಅಂದರೆ ಮೋಸ್ಟ್ಲಿ ಜನವರಿಯಿಂದಲೇ ಇಟಲಿಯಲ್ಲಿ ಅದು ಟ್ರಾನ್ಸ್ಮಿಷನ್ ಆಗ್ತಾ ಇತ್ತು, ಅವರಿಗೆ ಗೊತ್ತಾಗಲಿಲ್ಲ, ಬಹುಶಃ ಗೊತ್ತಾಗುವಾಗ ಸ್ವಲ್ಪ ಲೇಟ್ ಆಯಿತು ಅಂತ. ಆದರೆ ಅದರಲ್ಲಿ ಇಂಥ ದೇಶಗಳಲ್ಲಿ ವೈಯಕ್ತಿಕ ಶುಚಿತ್ವ ತುಂಬ ಇದ್ದರೂ ಕೂಡ ಇದು ಹ್ಯೂಮನ್ ಟು ಹ್ಯೂಮನ್, ಅಂದರೆ ಈ ಸೋಂಕಿತ ವ್ಯಕ್ತಿ ಜೊತೆ ನಿಕಟ ಸಂಪರ್ಕ ಹೊಂದಿದ ರೋಗಿಗಳಿಗೆ ಹರಡುವುದರಿಂದ ಬಹುಶಃ ಆರು ಒಂದು ಮಾರ್ಗದಲ್ಲಿ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಹರಡಿದಂತ ನನ್ನ ಭಾವನೆ. ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಮುಂಜಾಗ್ರತಾ ಕ್ರಮಗಳನ್ನು ಬಹುಶಃ ತೆಗೆದುಕೊಳ್ಳಲು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರ್ಬೋದು. ಸರಿ, ಈಗ KMC ಮಣಿಪಾಲದಲ್ಲಿ ರಕ್ತ ಬ್ಲಡ್ ಬ್ಯಾಂಕಿಗೆ, ರಕ್ತ ನಿಧಿಗೆ ಯಾವುದೇ ಕೊರತೆ ಇಷ್ಟು ವರ್ಷ ಕಂಡು ಬಂದಿದ್ದಿಲ್ಲ. ಯಾಕೆಂದರೆ ತುಂಬ ಸ್ವಯಂ ಸೇವಕ ಸಂಘಗಳು, ಸ್ವಯಂ ಸೇವಕರು ರಕ್ತದಾನವನ್ನು ಮಾಡ್ತಿದ್ದರು. ಕಾಲೇಜು, NCC ಯೂನಿಟ್ಗಳನ್ನೆಲ್ಲ ಕೊಟ್ಟದಿದೆ, ನಾನು ಸುಮಾರು 24 ಮಾಡಿದ್ದಿದೆ. ಆದರೆ ಈಗ ರಕ್ತದಾನದ ಕೊರತೆ ಇದೆ ಅಥವಾ ರಕ್ತದಾನಿಗಳ ಕೊರತೆ ಇದೆ, ಬ್ಲಡ್ ಬ್ಯಾಂಕ್ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಒಂದು ಕೇಳಿ ಬರ್ತಾ ಇದೆ. ಏನು ಎಷ್ಟು ಮಟ್ಟಿಗೆ ಸತ್ಯ? ಹೌದು ಹೌದು, ನಮಗೆ ಈಗ ಏನಾಗಿದೆ ಅಂದರೆ, ನಮಗೆ ಹೆಚ್ಚಾಗಿ ಈ ಸಾಕಷ್ಟು ಸಂಖ್ಯೆಯಲ್ಲಿ ಸಂಘ ಸಂಸ್ಥೆಯವರು, ಮುಖ್ಯವಾಗಿ ಈ ಮೊಗವೀರ ಯುವ ಸಂಘಟನೆ ಹಾಗೂ ಡಾಕ್ಟರ್ ಜಿ ಶಂಕರ್ ಮುಂತಾದ ವ್ಯಕ್ತಿಗಳ ಒಂದು ಸಮಾಜ ಸೇವಕರ ಒಂದು ಸಹಕಾರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಡೋನರ್ಸ್ ಕೂಡ ಬರ್ತಾ ಇದ್ದಾರೆ, ಸಮಸ್ಯೆ ಆಗ್ತಿರಲಿಲ್ಲ. ನಮಗೆ ಹೆಚ್ಚಾಗಿ ಈ ಮಾರ್ಚ್, ಏಪ್ರಿಲ್, ಮೇ ಅಥವಾ ಜೂನ್ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಯಾಕಂದರೆ ಆಗ ಹೆಚ್ಚಾಗಿ ಶಾಲೆಗಳು ಅಲ್ಲಲ್ಲ, ಆಗ ಸರ್ಜರಿ ಸಂಖ್ಯೆ ಕೂಡ ಜಾಸ್ತಿ, ಅಂದರೆ ರಕ್ತದ ಬೆಡಿಗೆ ಡೋನರ್ಸ್ ಕಡಿಮೆ. ಯಾಕಂದರೆ ಈ ಶಾಲಾ ಕಾಲೇಜುಗಳು ಸಂದರ್ಭದಲ್ಲಿ ಇರುವುದಿಲ್ಲ. ಅದರಿಂದ ಈ ಬಾರಿ ಏನಾಯಿತು, ಎರಡು ಒಟ್ಟಿಗೆ ಸೇರಿತ್ತು. ಒಂದು, ಈ ಸಂದರ್ಭದಲ್ಲಿ ಯಾವಾಗಲೂ ಸ್ವಲ್ಪ ಮಟ್ಟಿಗೆ ನಮಗೆ ಸಮಸ್ಯೆ ಆಗ್ತಾ ಇತ್ತು, ಈ ಸರ್ತಿ ಈ ಲಾಕ್ಡೌನ್ ಬಂದಿರೋದ್ರಿಂದ ಎಲ್ಲ ಶಿಬಿರಗಳು, ಈ ರಕ್ತದಾನ ಶಿಬಿರಗಳನ್ನು ಕ್ಯಾನ್ಸಲ್ ಮಾಡಿದರು. ಆಮೇಲೆ ಈ ಆಸ್ಪತ್ರೆಗೆ ಬರಲಿಕ್ಕೆ ಸ್ವಲ್ಪ ಹೆದರಿಕೆ ಇರೋದ್ರಿಂದ ಕೆಲವು ಡೋನರ್ ಹಿಂದೆಟ್ಟು ಹಾಕಿದರು ಆಸ್ಪತ್ರೆಗೆ ಬಂದು ಡೊನೇಷನ್ ಮಾಡಲಿಕ್ಕೆ. ಆದ್ದರಿಂದ ನಮಗೆ ರಕ್ತದ ಕೊರತೆ ಬಹಳ ಉಂಟಾಯಿತು. ಎಲ್ಲಿವರೆಗೆ ಅಂದರೆ, ನಾವು ಕೆಲವೊಂದು ಸರ್ಜರಿ ನಾವು ಪೋಸ್ಟ್ಪೋನ್ ಮಾಡಬೇಕಾಯಿತು. ಅಂದರೆ ಈಗ ಅತ್ಯಂತ ಜರೂರ್ ಅಗತ್ಯ ಇಲ್ಲದಂಥ ಸರ್ಜರಿ, ಎಲೆಕ್ಟಿವ್ ಸರ್ಜರಿಸನ್ನು ನಾವು ಸ್ವಲ್ಪ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೋದಂತ ನಿರ್ಧಾರ ತೆಗೆದುಕೊಳ್ಬೇಕಾಯಿತು. ಆದರೆ ಉತ್ತಮ ಅಂಶ ಅಂದರೆ, ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮನವಿಯೊಂದಿಗೆ ಸ್ಪಂದಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ದಾನಿಗಳು ಮುಂದೆ ಬಂದು ರಕ್ತದಾನ ಮಾಡಿದರು. ಮುಖ್ಯವಾಗಿ ನಮ್ಮ ಸಿಬ್ಬಂದಿ ವರ್ಗದವರೇ, ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದವರೇ ಸಾಕಷ್ಟು ಸಂಖ್ಯೆಯಲ್ಲಿ ಮುಂದೆ ಬಂದು ರಕ್ತದಾನ ಮಾಡಿದ್ದಾರೆ. ಸೊ ನಾನು ನಿಮ್ಮ ಒಂದು ಈ ಮಾಧ್ಯಮದ ಮೂಲಕ ಮತ್ತೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ, ನೀವು ಖಂಡಿತವಾಗಿಯೂ ಸೇಫ್ ಆಗಿ ಆಸ್ಪತ್ರೆಗೆ ಬಂದು ನಮ್ಮ ರಕ್ತನಿಧಿ ವಿಭಾಗಕ್ಕೆ ಬಂದು ರಕ್ತವನ್ನು ದಾನ ಮಾಡಬಹುದು. ಇದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳಿಗೆ ಪ್ರಯೋಜನ ಆಗ್ತದೆ. ಯಾಕಂದರೆ ಈಗ ರಕ್ತದ ಕೊರತೆ ಸಾಕಷ್ಟು ಸಂಖ್ಯೆಯಲ್ಲಿದೆ. ಸೊ ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು, ಎಲ್ಲಿಂದ? ಸರಿಗೆ ನಮಸ್ಕಾರ ನಿಮ್ಗೆ ಸರ್. ನಮಸ್ಕಾರ, ನಾನು ಮಂಗಳೂರಿನಿಂದ. ಹೇಳಿ ಮೇಡಮ್. ಡಾಕ್ಟರ್ ಮಾತಾಡ್ಬೇಕಿತ್ತು ಸರ್. ಕೇಳ್ತಾ ಇದ್ದಾರೆ, ಹೇಳಿ ಡಾಕ್ಟರ್. ಮನೆಯಲ್ಲಿ ಒಬ್ಬರು ಇರುವುದು, ಗಡಿ ಗಡಿ ಕೈ ತೊಳಿಬೇಕಾ ಸೋಫಾಕ್ಕೆ? ಏನ್ ಹೇಳಿ? ಅವರು ಒಬ್ಬರೇ ಇದ್ದಾರೆ. ಸರಿ ಸರಿ, ಹೆಸರು ಏನ್ ಹೇಳಿದ್ರಿ? ಸಲೀನಾ ಬಾಯಿಯ? ಬೆಣ್ಣೀರಾಜ್. ಓಕೆ ಓಕೆ ಓಕೆ. ಅವರು ಒಬ್ಬರೇ ಇದ್ದಾರಂತೆ ಮನೆಯಲ್ಲಿ, ಅವರು ಗಡಿ ಗಡಿ ತೊಳಿಬೇಕಂತ ಕೇಳ್ತಾರೆ. ಹಾಗೆಂತ ಏನಿಲ್ಲ, ಆಗಲ್ಲ. ನೀವು ಮೈ ಅಥವಾ ಕೈಯ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಮುಖ್ಯ. ಒಬ್ಬರು ಇರಲಿ, ಎರಡು ಇಬ್ಬರು ಇರಲಿ, ಯಾವಾಗಲೂ ನಾನು ಕೊರೋನಾ ಅಂತ ಹೇಳಿಲ್ಲ,
ಆರೋಗ್ಯದ ಸಮಗ್ರ ಆರೋಗ್ಯದ ದೃಷ್ಟಿಯಿಂದ ಕೂಡ ನೀವು ಒಂದು ಇಂಥ ಒಂದು ಕ್ರಮವನ್ನು ಕೈಗೊಳ್ಳೋದು ಉತ್ತಮ. ಆದರೆ ನಾನು ಈಗಿನ ಸಮಸ್ಯೆ ಬಗ್ಗೆ ಹೇಳುವುದಾದರೆ ಅಂಥ ದೊಡ್ಡ ಮಟ್ಟದಲ್ಲಿ ನೀವು ಮಾಡಬೇಕಂತೇನಿಲ್ಲ, ಅಂದರೆ ತುಂಬ ಬೇರೆಯವರೊಟ್ಟಿಗೆ ಒಂದು ವಸ್ತುವನ್ನು ಏನು ತೆಗೆದುಕೊಂಡ್ರೆ ಆದ್ರೆ ಡೋರ್ ಓಪನ್ ಮಾಡಿದ್ರೆ, ಆದ್ರೆ ನೀವು ಬೇರೆಯವರ ಜೊತೆ ಆದಷ್ಟು ಹಾಲಿನ ಪೊಟ್ಟಿ ಈಗ ಉದಾಹರಣೆಗೆ ಮನೆಗೆ ಯಾರಾದ್ರೂ ಅಗತ್ಯ ವಸ್ತು ಕೊಡಲಿಕ್ಕೆ ಬರ್ತಾರೆ ಅವ್ರ ಜೊತೆ ಇದು ಮಾಡ್ತೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತೆ ವಹಿಸುವುದು ಉತ್ತಮ. ಯಾವುದೇ ವಸ್ತುಗಳನ್ನು ಪಡೆಯುವಾಗ ಮತ್ತೆ ಅದರ ನಂತರ ಸ್ಯಾನಿಟೈಸರ್ ಹಾಕಿದ್ರು ಕೂಡ ಒಳ್ಳೆಯದು. ಆ ಬ್ಲಡ್ ನಮ್ಮ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಆತ್ಮೀಯ ವೀಕ್ಷಕರೇ, ನಮ್ಮ ಟಿ ವಿ ಪರದ ಮೇಲೆ KMC ಬ್ಲಡ್ನ ಬ್ಲಡ್ ಡೊನೇಷನ್ ಮಾಡಲಿಕ್ಕಿರುವವರು ಅದರ ಸಂಬಂಧಪಟ್ಟಂಥ ಟೆಲಿಫೋನ್ ಸಂಖ್ಯೆಗಳು ಬರ್ತಾ ಇದೆ, ನೋಟ್ ಮಾಡಿಕೊಳ್ಳಿ. 0802-9223-1 ಹಲೋ, ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ? ಜುಲಿಯಾನ ಸಾಂಗ್ ಕಾಲದಲ್ಲಿ ನೋಡಿ ಖುಷಿ ಆಯ್ತಲ್ಲ, ಏನ್ ಸಮಸ್ಯೆ ಇದೆ? ಡಾಕ್ಟರ್ ಇದ್ದಾರೆ ಇಲ್ಲಿ ಕೇಳಿ. ಅಲ್ಲ, ಡಾಕ್ಟರ್ ಗೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ. ಏನೇ ಆಗ್ಲಿ ಅವರು ಬೇಗ ಬೇಗ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರಲ್ಲ. ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡುವಾಗ ಉಡುಪಿ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ. ಡಾಕ್ಟರ್ ಹೆಸರು ನಂಗೆ ಡಾಕ್ಟರ್ ಅವಿನಾಶ್. ಥ್ಯಾಂಕ್ ಯು ನಮಗೆ. ಹಾ, ತುಂಬಾ ಥ್ಯಾಂಕ್ಸ್ ನಿಮಗೆ, ಹ್ಯಾಟ್ಸ್ ಆಫ್ ಹೇಳ್ತೇನೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ನಾನು ಬ್ಲಡ್ ಡೊನೇಷನ್ ಬಗ್ಗೆ ಮಾತಾಡ್ತಿರ ಸಂದರ್ಭದಲ್ಲಿ ಈಗ ಬ್ಲಡ್ ಡೊನೇಷನ್ ಮಾಡುವವರಿಗೆ ಏನು ಹೇಳಿಕೆ ಬಯಸ್ತೀರಿ? ಅವರು ಹೆದರಬೇಕಾ? ಖಂಡಿತವಾಗಿ ಹೇಗೆ ಸಂಪರ್ಕ ಮಾಡಬೇಕು? ಖಂಡಿತವಾಗಿ ನಮ್ಮ ಬ್ಲಡ್ ಬ್ಯಾಂಕ್ ನಂಬರ್ಗೆ ಕಾಲ್ ಮಾಡಿ ಅವರೆಲ್ಲ ಸೂಚನೆಯನ್ನು ಕೊಡ್ತಾರೆ. ನಮ್ಮ ರಕ್ತನಿಧಿ ವಿಭಾಗ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗದ ಹತ್ತಿರವೇ ಇದೆ, ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಹಾಸ್ಪಿಟ್ಲಿಗೆ ಬರಲಿಕ್ಕೆ ಕೂಡ ಯಾವುದೇ ಒಂದು ಗಾಬರಿ ಪಡುವಂಥ ಅಗತ್ಯ ಇಲ್ಲ. ಆದ್ದರಿಂದ ರಕ್ತದಾನಿಗಳು ಯಾವುದೇ ಒಂದು ಭಯವಿಲ್ಲದೆ ಮುಕ್ತವಾಗಿ ನಮ್ಮ ರಕ್ತನಿಧಿ ವಿಭಾಗಕ್ಕೆ ಬಂದು ರಕ್ತದಾನ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ಈಗ ಈ ಸಮಸ್ಯೆ ಎಷ್ಟು ಸಮಯ ಇರ್ತದೆ ಗೊತ್ತಿಲ್ಲ. ನಮಗೆ ಮುಂದಿನ ವಾರದಿಂದ ನಾವು ನಮ್ಮ ಇತರ ಕೆಲವೊಂದು ಸೇವೆಗಳನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ. ಆದ್ದರಿಂದ ರಕ್ತದ ಅವಶ್ಯಕತೆ ಇದೆ. ಆದ್ದರಿಂದ ರಕ್ತದಾನಿಗಳು ಆದಷ್ಟು ಸಂಖ್ಯೆಯಲ್ಲಿ ಮುಂದೆ ಬಂದು ರಕ್ತದಾನ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್, ಮಾಸ್ಕ್ಗಳ ಕೊರತೆ ಇದೆ, ಎಲ್ಲಿ ನೋಡಿದರೂ ಕೂಡ ಔಟ್ ಆಫ್ ಸ್ಟಾಕ್ ಮಾಸ್ಕ್. ಜನರು ಬಟ್ಟೆಯನ್ನು ಮುಖಕ್ಕೆ ಕಟ್ತಾ ಇದ್ದಾರೆ. ಪೊಲೀಸರು ಬೀದಿಯಲ್ಲಿ ಮಾಸ್ಕ್ ಕಟ್ಟಿಕೊಂಡು ಬಂದರೆ ಬಿಡ್ತಾರೆ. ಡಿಸ್ಪೋಸಿಬಲ್ ಮಾಸ್ಕ್ ಅಂತ ಇದೆ, ಮತ್ತು N95 ಇದೆ. ಡಿಸ್ಪೋಸಿಬಲ್ ನಾನೇ ಎಷ್ಟು ದಿವಸ ಕಟ್ಕೊಳ್ಬೋದು ಅದನ್ನು? ಎಷ್ಟು ದಿವಸ, ಎಷ್ಟು ಗಂಟೆ? ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾದದ್ದು, ಅರ್ಥ ಮಾಡ್ಕೊಳ್ಬೇಕಾದದ್ದು, ಮಾಸ್ಕ್ನ ಅಗತ್ಯ ಇದೆಯಾ ಇಲ್ವಾ ಅನ್ನೋದು. ಮಾಸ್ಕಿನ ಅಗತ್ಯ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಇದೆ. ಇವಾಗ ಉದಾಹರಣೆಗೆ ಆರೋಗ್ಯವಂತ ಮನುಷ್ಯರಿಗೆ, ಯಾವುದೇ ರೋಗಿಗಳ ಜೊತೆ ಸಂಪರ್ಕ ಇರುವಂಥ ಅವಕಾಶ ಕಡಿಮೆ ಇರುವಂಥವರಿಗೆ ಮಾಸ್ಕಿನ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಯಾರಿಗಾದರೂ ಕೆಮ್ಮು, ಜ್ವರ ಅಥವಾ ಶೀತ ಇದ್ದರೆ ಅಂಥವರು ಮಾಸ್ಕ್ ಧರಿಸುವುದು ಅಗತ್ಯ ಆಗ್ತದೆ. ಅದೇ ರೀತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಅಥವಾ ಈ ಶಂಕಿತ ಕೊರೋನಾ ಶಂಕಿತ ರೋಗಿಗಳು ಇರುವ ಅಥವಾ ಬೇರೆ ರೋಗಿಗಳ ಹತ್ತಿರ ಸಂಪರ್ಕದಲ್ಲಿರುವಂಥವರು ಮಾತ್ರ ಮಾಸ್ಕನ್ನು ಧರಿಸಬೇಕಾಗ್ತದೆ. ಈಗ ಹೊರಗಡೆ ಹೋಗುವಾಗ ಮಾಸ್ಕ್ ಧರಿಸುವ ಅಗತ್ಯ ಇಲ್ಲ. ಒಂದು, ಎರಡನೇದಾಗಿ ಇನ್ನೊಂದು ಸಮಸ್ಯೆ ಏನಂದರೆ, ಮಾಸ್ಕ್ ಧರಿಸುವುದಂತ ಆದರೆ ಅದಕ್ಕೆ ಕೆಲವೊಂದು ಸೂಚನೆಗಳನ್ನು ಪಾಲಿಸಬೇಕಾಗ್ತದೆ. ಒಂದು, ಮಾಸ್ಕನ್ನು ನೀವು 6 ರಿಂದ ಮ್ಯಾಕ್ಸಿಮಮ್ 8 ಗಂಟೆವರೆಗೆ, ಈ ಡಿಸ್ಪೋಸಿಬಲ್ ಮಾಸ್ಕ್ನ 6 ರಿಂದ 8 ಗಂಟೆವರೆಗೆ ಮಾತ್ರ ಅದನ್ನು ಧರಿಸಬೇಕು. ಆಮೇಲೆ ಮಾಸ್ಕ್ ಧರಿಸುವಾಗ ನೀವು ಅದನ್ನು ಪದೇ ಅದನ್ನು ಟಚ್ ಮಾಡಿದರೆ ಅದಕ್ಕೆ ಏನು ಪ್ರಯೋಜನ ಯೂಸ್ ಇಲ್ಲ. ಅದು ಆದರೆ ಅದು ಜಾಸ್ತಿ ಅಪಾಯ ಹಾಕದೆ ಇರುವುದು ಒಳ್ಳೆಯದು. ಆಮೇಲೆ ಅದನ್ನು ಮಾಸ್ಕನ್ನು ತೆಗೆಯುವಂಥದ್ದು ಕೂಡ ಭಾಳ ಮುಖ್ಯವಾದದ್ದು. ಉದಾಹರಣೆಗೆ ನೀವು ಮಾಸ್ಕ್ ಹಾಕಿದ್ರೆ ಅದನ್ನು ಈ ರೀತಿ ತೆಗೆಯುವುದಲ್ಲ, ಅದನ್ನು ಹಿಂದಿನಿಂದ ಈ ರೀತಿ ತೆಗೆಯಬೇಕಾಗ್ತದೆ. ಅಂದರೆ ಅದನ್ನು ಒಂದು ಕಂಟೈನರಿಗೆ ಹಾಕಿ ಡಿಸ್ಪೋಸ್ ಮಾಡಬೇಕಾಗ್ತದೆ. ಸೊ ಅದರಿಂದ ಮಾಸ್ಕ್ ಧರಿಸುವ ಅಗತ್ಯ ಇದೆ ಅಂತ ಒಂದು ತಿಳ್ಕೊಳ್ಬೇಕು. ಸಾರ್ವಜನಿಕವಾಗಿ ಮಾಸ್ಕ್ ಧರಿಸುವಂಥ ಅಗತ್ಯ ಇಲ್ಲ. ಈಗಿನ ಹೊಸ ಗೈಡ್ಲೈನ್ಸ್ ಕೂಡ ಬಂದಿದೆ ಸರ್ಕಾರದಿಂದ ಹಾಗೂ ಆರೋಗ್ಯ ಇಲಾಖೆಗಳಿಂದ. ಅಗತ್ಯ ಇರುವವರಿಗೆ ಮಾತ್ರ ಮಾಸ್ಕ್ ಧರಿಸಿದ್ರೆ ಸಾಕು, ಅಂದರೆ ನಿರ್ದೇಶನದ ಪ್ರಕಾರ, ಮಾರ್ಗಸೂಚಿಗಳ ಪ್ರಕಾರ. ಸರಿ, ಇನ್ನೊಂದು ಕರೆ ಇದೆ. ಹಲೋ, ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ? ಎಚ್ ಮೊಹಮ್ಮದ್ ಅಂತ ವೇಣುವಿನಿಂದ ಮಾತಾಡ್ತಿದ್ದೇನೆ. ಮೊಹಮ್ಮದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ. ಡಾಕ್ಟ್ರೆ, ಧನ್ಯವಾದಗಳು ಸರ್. ನಮಸ್ಕಾರ ಡಾಕ್ಟ್ರೆ. ಥ್ಯಾಂಕ್ಸ್. ಏನಂದ್ರೆ ಡಾಕ್ಟ್ರೆ, ಈಗ ಈ ವೈರಸ್ ಅಂತಲ್ಲ, ಇದು ಗಾಳಿಯಿಂದ ಹರಡುತ್ತದೆ ಸರ್. ನೋಡಿ, ಇದು ವೈರಸ್ ಹೌದು ಸ್ವಲ್ಪ ಮಟ್ಟಿಗೆ, ಆದರೆ ಇದು ಈ ವೈರಸ್ ಮುಖ್ಯವಾಗಿ ಹರಡುವುದು ನೀವು ಸೋಂಕಿತ ವ್ಯಕ್ತಿಯ ಅತಿ ನಿಕಟ ಸಂಪರ್ಕದಲ್ಲಿದ್ದರೆ. ಅಂದರೆ ಉದಾಹರಣೆಗೆ, ಈ ಸೋಂಕಿತ ವ್ಯಕ್ತಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಅಪಾಯ ಜಾಸ್ತಿ, ಯಾಕಂದರೆ ತುಂಬ ಸಂಖ್ಯೆಯಲ್ಲಿ ಡ್ರಾಪ್ಲೆಟ್ಸ್ ಜಾಸ್ತಿ ಬರ್ತದೆ. ಸೀನಿದಾಗ, ಕೆಮ್ಮಿದಾಗ ಅಥವಾ ಮಾತಾಡುವಾಗ ನೀವು 1 ಮೀಟರ್ ಅಥವಾ 3 ಫೀಟ್ ಒಳಗಡೆ ಆ ವ್ಯಕ್ತಿಯ ಹತ್ತಿರ ಇದ್ದರೆ
ನಿಮ್ಮ ಮುಖಕ್ಕೆ ಏನು ಪ್ರೊಟೆಕ್ಷನ್ ಇಲ್ಲದಿದ್ದರೆ ಅದು ನೇರವಾಗಿ ಹರಡುತ್ತದೆ ಡ್ರಾಪ್ಲೆಟ್ಸ್ ಮೂಲಕ. ಇನ್ನು ಆ ವ್ಯಕ್ತಿ ಕೆಮ್ಮಿದ ಅಥವಾ ಸೀನಿದ ನಂತರ ಆ ಡ್ರಾಪ್ಲೆಟ್ಸ್ ಏನು ಈ ಸರ್ಫೇಸ್ ಅಲ್ಲೆಲ್ಲ ಸೆಟ್ಲ್ ಆಗುತ್ತದೆ, ಅದನ್ನು ನೀವು ಟಚ್ ಮಾಡಿ ನಿಮ್ಮ ಕೈಯನ್ನು ಯಾವುದೇ ಏನು ವಾಶ್ ಎಲ್ಲ ಮಾಡದೆ ಮುಖ ಅಥವಾ ಮೂಗು ಕಣ್ಣನ್ನು ಟಚ್ ಮಾಡಿದರೆ ಬರ್ತದೆ ಅಷ್ಟು ಸಂಪರ್ಕದಲ್ಲಿದ್ದರೆ. ಈ ವೈರಸ್ ಗಾಳಿಯಲ್ಲಿ ತುಂಬ ಹೊತ್ತು ಇರುವುದಿಲ್ಲ, ಯಾಕೆಂದರೆ ಅದು ಗಾಳಿಯಲ್ಲಿ ತುಂಬ ಹೊತ್ತು ಇರಲಿಕ್ಕೆ ಆಗೋದಿಲ್ಲ, ಅದು ಸ್ವಲ್ಪ ಸಮಯದಲ್ಲಿ ಸೆಟ್ಲ್ ಆಗ್ತದೆ ಕೆಳಗಡೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಸೀನಿದಾಗ ಇದರಲ್ಲಿ ಯಾರು ಇಲ್ಲ ಆ ಸೀನಿಂದ ಬರುವಂಥ ಡ್ರಾಪ್ಲೆಟ್ಸ್ ಏನಾಗ್ತದೆ ಸ್ವಲ್ಪ ಸಮಯದಂತ ಸೆಟ್ಲ್ ಆಗ್ತದೆ ಕೆಳಗಡೆ, ಯಾವುದು ಸರ್ಫೇಸ್ ಅಲ್ಲಿ ಸೆಟ್ಲ್ ಆಗ್ತದೆ. ಗಾಳಿಯಲ್ಲಿ ತುಂಬ ಸಮಯ ಇರುವುದಿಲ್ಲ, ಆದ್ದರಿಂದ ಗಾಳಿಯ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಹರಡುವುದು ಸಾಧ್ಯತೆ ಬಹಳ ಕಡಿಮೆ. ಸರ್, ಈಗ ನಮ್ಮ ಕೊರೋನಾದಿಂದ ಸತ್ತವರ ಸಂಖ್ಯೆ ಕಡಿಮೆ ಅಥವಾ ಏನಿಲ್ಲ ಹೇಳ್ಬೋದು ಉಡುಪಿ ಜಿಲ್ಲೆಯಲ್ಲಿ, ಆದರೆ ಮದ್ಯಪಾನ ಮಾಡುವವರು ಎಣ್ಣೆ ಸಿಗದೆ ಸತ್ತವರ ಸಂಖ್ಯೆ 8 ಏರಿದೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಇದೊಂದು ಬಹಳ ವಿಶೇಷ ಸಮಸ್ಯೆ. ನಿನ್ನೆ ಈ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳಿಗೂ ಕೇಳಿದ್ದಾರೆ ಮಾಧ್ಯಮದವರು, ಅವ್ರದ್ದು ಊಟ ನಮ್ದು ಎಣ್ಣೆ ನಿಮ್ದು ಅಂತ ಹೇಳಿದ್ರು. ಹೌದು, ಈಗ ಒಂದು ಇಂಥ ಒಂದು ಘಟನೆ ನಮ್ಮ ಆಸ್ಪತ್ರೆಯಲ್ಲೂ ನಡೆದಿದೆ. ಒಬ್ಬರು ವೈದ್ಯ ರೋಗಿಯ ಸಂಬಂಧಿಕರು ಕೂಡ ಈ ಥರ ಒಂದು ತಮ್ಮನ್ನು ತಮ್ಮ ಡ್ಯಾಮೇಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದರು, ಆದರೆ ಅವರಿಗೆ ಒಂದು ಕೌನ್ಸಿಲಿಂಗ್ ಸರ್ವಿಸ್ ಕೊಡಬೇಕಾಗ್ತದೆ. ಸೊ ಅದು ಈಗಾಗಲೇ ಜಿಲ್ಲೆಯಲ್ಲಿ ಲಭ್ಯವಿದೆ. ಅಂದರೆ ಇಂಥ ಈ ಒಂದು ರೋಗಿಗಳಿಗೆ, ಅಂದರೆ ಈ ಮದ್ಯಪಾನ ಸಮಸ್ಯೆಯಿಂದ ಬಳಲುವಂಥ, ಅಂದರೆ ಈ ವಿಡ್ರಾವಲ್ ಸಿಂಪ್ಟಮ್ ಇರ್ಬೋದು ಬಹುಶಃ, ಅವರು ಈ ಸಮಾಲೋಚನೆ ಕೇಂದ್ರಗಳನ್ನು ಸಂಪರ್ಕ ಮಾಡಿದರೆ ಸಂದರ್ಭದಲ್ಲಿ ಸಮಾಲೋಚನಾ ಸೌಲಭ್ಯ ಲಭ್ಯವಿದೆ, ಅದರ ಸೌಲಭ್ಯವನ್ನು ಪಡ್ಕೊಳ್ಳಬಹುದು. ಹಲೋ, ಟಿವಿಯ ವಾಲ್ಯೂಮ್ ಕಡಿಮೆ ಮಾಡಿ. ಯಾರು, ಎಲ್ಲಿಂದ? ಇದು ಹೈದರ್ ಮಾತಾಡುದು, ಮಂಗಳೂರಿನಿಂದ. ಹೈದರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬೇಕು ಸರ್. ಹೈದರ್ ಭಾಯ್, ಮಾಡಿದ್ದೇನೆ. ಕೇಳಿ, ಪ್ರಶ್ನೆ ಕೇಳಿ. ಡಾಕ್ಟರ್ ಅವಿನಾಶ್ ನಮ್ಮಂದಿಗಿದ್ದಾರೆ. ಓಕೆ, ಗುಡ್ ಆಫ್ಟರ್ನೂನ್ ಡಾಕ್ಟರ್. ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್. ಹಲೋ, ಪ್ರಶ್ನೆ ಕೇಳಿ. ಹೇಳಿ. ಇದು ಈಗ ಮ್ಯಾಂಗ್ಳೂರಲ್ಲಿ ತುಂಬಾ ಅಪಾರ್ಟ್ಮೆಂಟ್ ಇದೆ. ಮ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ ಏರಿಯಾ ತುಂಬಾ, ಅಪಾರ್ಟ್ಮೆಂಟ್ ಅಲ್ಲಿ ಎಲಿವೇಟರ್ ಯೂಸ್ ಮಾಡ್ತಾರೆ. ಸಪೋಸ್ ಇನ್ಫೆಕ್ಟೆಡ್ ಜನ ಒಂದು ಅಪಾರ್ಟ್ಮೆಂಟ್ ಇದು ಎಲಿವೇಟರ್ ಯೂಸ್ ಮಾಡ್ತಾ ಇದ್ದಾರೆ, ಜೊತೆಯಲ್ಲಿ ಬೇರೆಯವರು ಹತ್ತಾರೆ, ಆಗ ಡಿಸ್ಟೆನ್ಸ್ ಇಡ್ಲಿಕ್ಕೆ ಆಗುದಿಲ್ಲ. ಅಪ್ಪ, ಇದು ಇದು ಲಿಫ್ಟ್ ಇದ್ದು ಏರಿಯಾ ವೆರಿ ಸ್ಮಾಲ್. ಅಂತ ಸಂದರ್ಭದಲ್ಲಿ ಈಚ್ ಆಫ್ ದಮ್ ಇಫ್ ದೇ ಟಾಕ್ ಈಚ್ ಅದರ್, ಅಂತ ಸಂದರ್ಭದಲ್ಲಿ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ? ಅಥವಾ ಪ್ರೀವಿಯಸ್ ಆಗಿ ಒಂದು 2-3 ಬೇರೆಯವರು ಯೂಸ್ ಮಾಡಿದ್ರಲ್ಲಿ ಇನ್ನೊಬ್ಬ ಅದೇ ಲಿಫ್ಟ್ ಅಲ್ಲಿ ಬೇರೆಯವರು ಯೂಸ್ ಮಾಡುವಾಗ ಅಂತ ಸ್ಪ್ರೆಡ್ ಆಗುವ ಚಾನ್ಸ್ ಇದೆ? ಲಿಫ್ಟ್ ಬಟನ್ಸ್ ಇಲ್ಲ. ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ನೋಡಿ, ಈಗ ಲಿಫ್ಟ್, ಈಗ ನಾನು ಹೇಳ್ತೇನೆ, ಸರ್ಫೇಸ್ ಅಂದ್ರೆ ಈಗ ಲಿಫ್ಟ್ ಬಟನ್ ಇರ್ಬೋದು ಅಥವಾ ಲಿಫ್ಟಿನ 4 ಗೋಡೆಗಳಿರ್ಬೋದು, ಅದನ್ನು ಶೋಂಕಿತ ವ್ಯಕ್ತಿ ಸಂಪರ್ಕ ಏನಾದರೂ ಅವರ ಸೀನ್ ಅಥವಾ ಕೆಮ್ಮಿಂದ ಡ್ರಾಪ್ಲೆಟ್ಸ್ ಬಂದಿದ್ರೆ ಅದನ್ನು ಉಳಿದವರು ಟಚ್ ಮಾಡಿದ್ರೆ ಖಂಡಿತ ಇದೆ, ಅಪಾಯ ಇದೆ. ಇನ್ನು ಲಿಫ್ಟ್ ಅಲ್ಲಿ ನೀವು ಹೇಳಿದಾಗೆ ಅದೊಂದು ಬಹಳ ನಿಕಟ ಸಂಪರ್ಕ ಇರುವಂತಹ ಒಂದು ಸೊ ಈಗ ನಾವು ಕೆಲವು ಕಡೆ ಏನ್ ಹೇಳ್ತೇವೆ ಅಂದ್ರೆ ಆದಷ್ಟು ಲಿಫ್ಟ್ ಅನ್ನು ಉಪಯೋಗಿಸನ್ನು ಅವಾಯ್ಡ್ ಮಾಡಿ ಅಂತ, ಆದಷ್ಟು ಈ ಸ್ಟೆಪ್ಸ್ ಅಲ್ಲೇ ಮೇಲೆ ಹೋಗ. ಹಾಗೆ ಕೆಲವೊಂದು ಈಗ 15-20 ಫ್ಲೋರ್ ಇರುವಂತಹ ಅಪಾರ್ಟ್ಮೆಂಟ್ ಗಳಿಗೆ ಸ್ಟೆಪ್ಸ್ ಅಲ್ಲಿ ಹೋಗುದು ಕಷ್ಟ ಇರ್ತದೆ. ಆದ್ರಿಂದ ನೀವು ಅಂತ ಸಂದರ್ಭದಲ್ಲಿ ಪರ್ಸನಲ್ ಪ್ರೊಟೆಕ್ಷನ್ ಮಾಡುದು ಒಳ್ಳೇದು. ಇಂಥ ಸಂದರ್ಭದಲ್ಲಿ ಬಹುಶಃ ಮಾಸ್ಕ್ ನೀವು ಧರಿಸಿದ್ರೆ ಸ್ವಲ್ಪ ಒಳ್ಳೇದಂತ ನನ್ನ ಭಾವನೆ. ಸರಿ, ನಾವು ಎಣ್ಣೆ ವಿಚಾರವಾಗಿ ಮಾತಾಡ್ತಿದ್ದೆವು. ಇವರಿಗೆ ಆಪ್ತ ಸಮಾಲೋಚನೆಯನ್ನು ಮಾಡಬೇಕಾಗತ್ತೆ, ಅಥವಾ ತಮ್ಮಷ್ಟಕ್ಕೆ ಒಮ್ಮೆಲೆ ಬಿಡುವಂಥ ಸಂದರ್ಭದಲ್ಲಿ ಫಿಟ್ಸ್ ಬರುವಂಥ ಸಾಧ್ಯತೆಗಳೆಲ್ಲ ಇವೆ. ಇಂಥ ಕೇಸ್ಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮಲ್ಲಿ ಕೌನ್ಸಿಲಿಂಗ್ ಏನಾದರೂ ಇದೆಯಾ? ಇದೆ, ಖಂಡಿತವಾಗಿಯೂ ಇದೆ. ನಮ್ಮ ಈಗ ಮಣಿಪಾಲದ ಕ್ಲಿನಿಕಲ್ ಸೈಕಾಲಜಿ ಹಾಗೂ ಸೈಕಾಟ್ರಿ ವಿಭಾಗದಿಂದ ಈ ಒಂದು ಸೌಲಭ್ಯವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಅವರು ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆ ಬೇಕಾದಂಥ ಸಮಾಲೋಚನೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲೂ ಸಾಕಷ್ಟು ಕಡೆ ಈ ಒಂದು ಸಮಾಲೋಚನೆ ಸೌಲಭ್ಯ ಲಭ್ಯವಿದೆ. ಉದಾಹರಣೆ, ಅಂತಹ ವ್ಯಕ್ತಿಯ ಕುಟುಂಬದವರು, ಅವರ ಸ್ನೇಹಿತರು, ಸೊ ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಅವರನ್ನು ಈ ಆಪ್ತ ಸಮಾಲೋಚನಾ ಕೇಂದ್ರಗಳಿಗೆ ಒಂದು ಸಂಪರ್ಕ ಸಾಧಿಸಲಿಕ್ಕೆ ಹೆಲ್ಪ್ ಮಾಡಿದರೆ ತುಂಬ ಒಳ್ಳೆಯದಂತ ಭಾವಿಸ್ತೇನೆ ನಾನು. ಯಾಕಂದರೆ ಈಗಾಗಲೇ ನೀವು ಹೇಳಿದಾಗೆ ತುಂಬ 7 ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಸರ್, ಈಗ ಲಾಕ್ಡೌನ್ ಬಹುಶಃ 14 ನಂತರ ಕಡಿಮೆ ಆಗಬಹುದು ಎಂಬ ಒಂದು ಮುನ್ಸೂಚನೆ ಇದೆ, ಆದರೆ ಒಮ್ಮೆಲೆ ಕಡಿಮೆ ಆಗಲಿಕ್ಕಿಲ್ಲ. ಹೇಗೆ ಇದನ್ನು ನಾವು ಈಗ ಲಾಕ್ಡೌನ್ ಒಂದು ವೇಳೆ ಲಿಫ್ಟ್ ಮಾಡಿದರೆ ಜನರು ಯಾವ ರೀತಿಯಲ್ಲಿ ವರ್ತಿಸಬೇಕು, ಅಥವಾ ಯಾವ ಅಂತರವನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಹೇಗೆ ಪಡೆದುಕೊಳ್ಬೇಕು ಅಂತ? ನೀವೊಂದು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದರೆ ನನ್ನ ಮಟ್ಟ ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ. ಈಗ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ 14 ಅಂದರೆ ಒಮ್ಮೆಲೆ 14 ನಂತರ ಎಲ್ಲ ಮುಂಚಿನಂತೆ ನಾರ್ಮಲ್ ಆಗ್ತದೆ ಅಂತ. ಇದರಲ್ಲಿ ಸರ್ಕಾರ ಹಾಗೂ ಜನರಿಗೆ ಸಾಕಷ್ಟು ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ. ನಾನು ಹೇಳೋದು ಸರ್ಕಾರಕ್ಕಿಂತಲೂ ಜಾಸ್ತಿ ನಾವು ಸಾರ್ವಜನಿಕರು ಇದನ್ನು ಅನುಸರಿಸಬೇಕು. ಯಾಕಂದರೆ ಸ್ವಯಂ ಜಾಗೃತಿಯನ್ನು ಮಾಡಿಕೊಳ್ಬೇಕು.
ನಮಗೆ ಈಗ ಇರುವ ಮಾಹಿತಿ ಪ್ರಕಾರ ಬಹುಶಃ ಹಂತ ಹಂತವಾಗಿ ಈ ಲಾಕ್ಡೌನ್ ಅನ್ನು ಕಡಿಮೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಸೊ ಅದು ಮುಂದಿನ ಪರಿಸ್ಥಿತಿ ಮೇಲೆ ಅವಲಂಬ ಆಗಿದೆ. ಏಪ್ರಿಲ್ 14ಕ್ಕೆ ಯಾವ ರೀತಿ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಇರ್ಬೋದು ಅಂತ ಬಹುಶಃ ಅದರ ಮೇಲೆ ಡಿಪೆಂಡ್ ಆಗಿದೆ. ಅದರ ನಂತರ ನನ್ನ ಸಲಹೆ ಏನಂದ್ರೆ, ನಾವು ಆದಷ್ಟು ಈ ಕ್ರೌಡೆಡ್ ಪ್ಲೇಸನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ ದೊಡ್ಡ ದೊಡ್ಡ ಸಮಾರಂಭ ಇರ್ಬೋದು, ಧಾರ್ಮಿಕ ಸಮಾರಂಭ ಇರ್ಬೋದು, ಮದುವೆ ಸಮಾರಂಭ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಈ ಮಾಲ್ಗಳಲ್ಲಿ ಅಥವಾ ದೊಡ್ಡ ಸಂಖ್ಯೆಯಲ್ಲಿ ಜನಸಿರುವಂಥ ಸ್ಥಳಗಳಿಗೆ ಹೋಗುವುದನ್ನು ನಾವು ಸ್ವಲ್ಪ ಸಮಯ ಅವಾಯ್ಡ್ ಮಾಡಬೇಕು. ಒಂದು. ಎರಡನೇದಾಗಿ, ಈ ಜ್ವರ, ಕೆಮ್ಮು, ಶೀತ ಇರುವಂಥ ಲಕ್ಷಣವಿರುವಂಥ ವ್ಯಕ್ತಿಗಳು ಆದಷ್ಟು ಸಾರ್ವಜನಿಕ ಸಂಪರ್ಕಕ್ಕೆ ಬರದ ಹಾಗೆ ಕೂಡಲೇ ಚಿಕಿತ್ಸೆ ಪಡೆದು ಆದಷ್ಟು ಮನೆಯಲ್ಲೇ ಇರುವಂತೆ ನೋಡಿ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಳ್ಳುವಂಥದ್ದು. ಅಂದರೆ ನಮ್ಮ ವೈಯಕ್ತಿಕ ಶುಚಿತ್ವ, ಅಂದರೆ ಈ ಹ್ಯಾಂಡ್ ವಾಷಿಂಗ್ ಇರ್ಬೋದು, ಅಥವಾ ಹೊರಗಡೆ ಹೋಗಬೇಕಾದ್ರೆ ಕೆಲವೊಂದು ಕ್ಯಾಪ್, ಅಂದರೆ ಉದಾಹರಣೆಗೆ ಕೆಲವೊಂದು ಪ್ರಿವೆಂಟಿವ್ ಮೆಜರ್ಸ್ ಅನ್ನು ತೆಗೆದುಕೊಳ್ಳುವಂತ. ಈಗ ಅವ್ರು ಹೇಳಿದ್ರು ಲಿಫ್ಟಲ್ಲಿ ಪ್ರಯಾಣ ಮಾಡುವಾಗ ನಾವು ಜಾಗ್ರತೆ ಇರಬೇಕು. ಈಗ ಒಂದು ಲಿಫ್ಟಲ್ಲಿ 10 ಜನ ಇರುವಾಗ ನೀವು ತುಂಬ ಕ್ರೌಡ್, ಯು ಆರ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ ಪರ್ಸನ್, ಸೊ ಆ ಟೈಮಲ್ಲಿ ಸ್ವಲ್ಪ ಪ್ರಿಕಾಷನ್ ತೆಗೆದುಕೊಳ್ಳುವಂಥದ್ದು. ಆಮೇಲೆ ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಬೇಕಾದಂಥ ಜಾಗ್ರತೆಯನ್ನು ನಾವು ತೆಗೆದುಕೊಳ್ಳೋದು ಇದು ಬಹಳ ಮುಖ್ಯ ಅಂತ ನನ್ನ ಭಾವನೆ ಮುಂದಿನ ದಿನಗಳಲ್ಲಿ. ಸರಿ, ಡಾಕ್ಟರ್ ಅವಿನಾಶ್ ಶೆಟ್ಟಿ ನಮ್ಮೊಂದಿಗೆ ಇದ್ದುಕೊಂಡು ಈ ಸಂದರ್ಭದಲ್ಲಿ ಯಾವ ರೀತಿಯ ಮುಂಜಾಗ್ರತೆ ಕ್ರಮವನ್ನು ಮಾಡಿಕೊಳ್ಳಬೇಕು, ಚಿಕಿತ್ಸೆ ಹೇಗಿರ್ತದೆ, ಆಪ್ತ ಸಮಾಲೋಚನೆ, ಬ್ಲಡ್ ಡೊನೇಷನ್ ರಕ್ತದಾನ, ಮತ್ತು ನಮ್ಮ ಆನ್ಲೈನ್ ಮೆಡಿಕಲ್ ಅಥವಾ ಟೆಲಿಮೆಡಿಸಿನ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಡಾಕ್ಟ್ರೆ, ಸ್ಟುಡಿಯೋಗೆ ಬಂದು ಈ ಮಾಹಿತಿಯನ್ನು ಕೊಟ್ಟದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸರಿ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.